ತಾಣದಲ್ಲಿ ನಮ್ಮ ಕಾರ್ಯಕ್ರಮದ ನೆಚ್ಚಿನ ವೀಕ್ಷಕರು ಕೇಳ್ತಾ ಇದ್ರು. ಆದರೆ ಇವತ್ತು ಅವ್ರನ್ನ ಕರೆಸೇ ಬಿಟ್ಟಿದ್ದೀವಿ. ದೆಹಲಿ ಮತ್ತು ಇತರ ಕಡೆ ಓಡಾಡ್ತಾ ಇದ್ರು, ಹಾಗಾಗಿ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಇತ್ತೀಚೆಗೆ ಬಹಳ ಸುದ್ದಿಯಲ್ಲಿ ಇದ್ದಂಥವರು, ಇವತ್ತಿನ ದಿನ ಅವರು ಬಾಹುಬಲಿ ಆಗೋದಕ್ಕೆ ಬಹಳ ಸೂಕ್ತ ಮತ್ತು ಅರ್ಹ ವ್ಯಕ್ತಿ ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇವರನ್ನು ನೋಡಿ ಇಡೀ ಒಂದು ಸಮುದಾಯ, ಇಡೀ ಒಂದು ಜನಾಂಗ, ನಾವು ಕೂಡ ಮುಂದಿನ ದಿನದಲ್ಲಿ ಏನೋ ಆಗಬಹುದು ಅನ್ನೋ ಒಂದು ಆಶಾಭಾವನೆಯನ್ನು ಹೊತ್ತು ನಿಂತಿದ್ದಾರೆ. ಯಾರವರು, ಏನು ಕೆಲಸ ಮಾಡಿದ್ದಾರೆ, ಅವ್ರ ಬಗ್ಗೆ ಒಂದು ಸಣ್ಣ ವೀಟಿದೆ ನೋಡ್ಕೊಂಡು ಬನ್ನಿ. ಅದಾದ ನಂತರದಲ್ಲಿ ಅವ್ರ ಜೊತೆ ಮಾತುಕತೆ ನಡೆಸ್ತೀನಿ. 32 ವರ್ಷದಿಂದ ಬಿಜೆಪಿಯ ಕಾರ್ಯಕರ್ತರಾಗಿ ಕೆಲಸ ನಿರ್ವಹಿಸುತ್ತಿದ್ದ ಇವರು ಈಗ ರಾಜ್ಯಸಭೆ ಸದಸ್ಯರು. ಬೆಳಗಾವಿ ಜಿಲ್ಲೆಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಯಾಗಿ ಪಕ್ಷ ಸಂಘಟನೆ ಮಾಡಿದ್ದಾರೆ. 16 ಚುನಾವಣೆಯಲ್ಲಿ ಬಿ ಫಾರಂ ನೀಡಿದ ಇವರಿಗೆ ಮತ್ತೆ ಬಿ ಫಾರಂ ದೊರೆಯಲು 26 ವರ್ಷ ಕಾಯಬೇಕಾಯಿತು. ಇವರ ಬದುಕು ಹೋರಾಟದ ಬಗ್ಗೆ ನಮ್ಮ ಬಾಹುಬಲಿಯಲ್ಲಿ ಅವರೇ ಅನಾವರಣಗೊಳಿಸುತ್ತಾರೆ. ಎಸ್, ನನ್ನ ಜೊತೆ ಇದ್ದಾರೆ ನೂತನ ರಾಜ್ಯಸಭೆ ಸದಸ್ಯರಾದಂತಹ ಈರಣ್ಣ ಭೀಮಪ್ಪ ಕಡಾಡಿಯವರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಭಾಳ ಸುದ್ದಿಯಲ್ಲಿದ್ರಿ ಕಳೆದ 2 ವಾರಗಳಿಂದ. ಬಹುಶಃ ಇಡೀ ಒಂದು ದೇಶ ಕರ್ನಾಟಕವನ್ನು ನೋಡಿದ್ದು, ಇಡೀ ಒಂದು ಬಿ ಜೆ ಪಿ ವಲಯ ಸ್ತಬ್ಧವಾಯಿತು. ಅಷ್ಟೇ ಅಲ್ಲ, ಅಪೋಸಿಷನ್ನಲ್ಲಿ ಭಾಳಷ್ಟು ಜನರಿಗೆ ಮಾತೇ ಇರಲಿಲ್ಲ. ಅರೆ, ಯಾರಿವರು? ಎಷ್ಟೋ ಜನ ನಿಮ್ಮ ಕ್ಷೇತ್ರದಲ್ಲಿ ಇದ್ದಂಥವರಿಗೆ ಭಾಳ ಚಿರಪರಿಚಿತರು ಈರಣ್ಣವರೇ ನೀವು, ಆದರೆ ಸಾಮಾನ್ಯ ಜನರಿಗೆ ಯಾರಿವರು, ಇವ್ರ ಹೆಸರನ್ನ ನಾವು ಎಲ್ಲೋ ಕೇಳಿದ್ದ ನೆನಪು, ಇಂಥವರು ಕೂಡ ರಾಜ್ಯಸಭಾ ಸದಸ್ಯರಾಗಬಹುದಾ ಅನ್ನೋ ಒಂದು ಪ್ರಶ್ನೆಗೆ ಬಹುಶಃ ಇವತ್ತಿನ ದಿನ ಉತ್ತರ ಸಿಕ್ಕಿದೆ ಅಂತ ಅನ್ಸುತ್ತೆ. ಮೊದಲಿಗೆ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಮೇಡಮ್. ಆ್ಯಂಡ್ ಏನು ಅನ್ನಿಸ್ತು ಅವತ್ತಿನ ದಿನ? ತುಂಬ ಖುಷಿಯಾಯಿತು ಮೇಡಮ್. ರಾಜಕೀಯ ಪಕ್ಷದಲ್ಲಿರತಕ್ಕಂಥ ಯಾವುದೇ ಒಬ್ಬ ಕಾರ್ಯಕರ್ತ ಒಂದಿನ ನಾನು ಏನಾದರೂ ಆಗಬೇಕನ್ನುವಂಥ ಕನಸಿಟ್ಟುಕೊಂಡೆ ಕೆಲಸ ಮಾಡ್ತಿರ್ತಾರೆ. ಹೀಗಾಗಿ ಭಾರತೀಯ ಜನತಾ ಪಾರ್ಟಿ ಇತ್ತೀಚಿನ ದಿವಸಗಳಲ್ಲಿ, ಇದು ಮೊದಲಿಂದ ನಮ್ಮದೇನಿತ್ತು ಕಾರ್ಯಕರ್ತರ ಆಧಾರಿತವಾದಂಥ ಪಾರ್ಟಿ ಅಂತೇಳಿ ನಾವು ಹೇಳ್ತಾ ಇದ್ವಿ ಮತ್ತು ಅದರ ಪ್ರಕಾರ ನಡ್ಕೊಳ್ತಾ ಇದ್ವಿ. ಆದರೆ ಇತ್ತೀಚಿನ ರಾಜಕೀಯ ವಿದ್ಯಮಾನಗಳಿಂದಾಗಿ ಭಾಳಷ್ಟು ಜನ ನಮ್ಮ ಕಾರ್ಯಕರ್ತರು ಹೊಸಬರಿಗೆ ಅವಕಾಶ ಕೊಡ್ತಾ ಕೊಡ್ತಾ ನೆಪ್ಪತ್ತಿಗೆ ಸರಿತಾ ಹೋಗ್ತಾಯಿದ್ರು. ಹೀಗಾಗಿ ನಮ್ಮ ಕಾರ್ಯಕರ್ತರಲ್ಲಿ ಒಂದು ಭಾವನೆ ಮನೆ ಮಾಡಿತ್ತು, ಪಾರ್ಟಿ ನಮ್ಮನ್ನು ಬಿಟ್ಟು ಭಾಳ ದೂರ ಹೋಗ್ತಾ ಇದೆ, ಅಧಿಕಾರ ನಮ್ಮನ್ನು ಬಿಟ್ಟು ದೂರ ಹೋಗ್ತಾ ಇದೆ ಅನ್ನುವಂಥ ಒಂದು ಕೊರಗು ಎಲ್ಲೋ ಕಾಡ್ತಾ ಇದೆ ಅಂತ ಅನಿಸ್ತೈತೆ ನನಗೆ. ಅಂಥ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರೀಯ ನಾಯಕತ್ವ ಮತ್ತು ರಾಜ್ಯ ನಾಯಕತ್ವ ಸಾಮಾನ್ಯ ಕಾರ್ಯಕರ್ತರಿಬ್ಬರನ್ನು ಗುರುತಿಸೋದ್ರ ಮುಖಾಂತರ ನಮ್ಮೆಲ್ಲ ಕಾರ್ಯಕರ್ತರಿಗೆ ಒಂದು ಒಳ್ಳೆಯ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಅಂತೇಳಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಹಾಗಿದ್ರೆ ಪಾರ್ಟಿ ಕೈ ಬಿಟ್ಟು ಹೋಗ್ತಾ ಇದೆ ಅನ್ನೋ ಸಂದರ್ಭದಲ್ಲಿ ನೇಮಕ ಮಾಡೋ ಮುಖ್ಯನ ಇದು ತೇಪೆ ಹಚ್ಚೋ ಕೆಲಸನ? ತೇಪೆ ಹಚ್ಚೋದಂತಲ್ಲ, ರಾಜಕೀಯ ಅನಿವಾರ್ಯತೆಗಳಾಗಿ ನಾವು ಕೆಲವು ನಿರ್ಣಯಗಳನ್ನು ತಗೊಳ್ಳೇಬೇಕಾಗ್ತದೆ. ಹಾಗಿದ್ದಂಥ ಸಂದರ್ಭದಲ್ಲಿ ಪಾರ್ಟಿ ತನ್ನ ನೆಲೆಯನ್ನು ಕೂಡ ಒಂದು ಕಡೆ ಗಟ್ಟಿ ಮಾಡ್ಕೊಳ್ಬೇಕಾಗ್ತದೆ. ನಮ್ಮ ಐಡಿಯಾಲಜಿ, ನಮ್ಮ ಸಿದ್ಧಾಂತ, ಅದನ್ನು ಗಟ್ಟಿ ಇಟ್ಕೊಳ್ಬೇಕಾಗ್ತದೆ. ಪಕ್ಷಕ್ಕೆ ಭಾಳಷ್ಟು ಜನ ಬರ್ತಾರೆ ಹೋಗ್ತಾರೆ, ಆದರೆ ಪಕ್ಷದ ಸಿದ್ಧಾಂತ ಮಾತ್ರ ಶಾಶ್ವತವಾಗಿರ್ತದೆ, ಪಕ್ಷ ಶಾಶ್ವತವಾಗಿರ್ತದೆ. ಆ ಕಾರಣದಿಂದ ನಮ್ಮ ಪಕ್ಷವನ್ನು ಆ ನೆಲೆಯಲ್ಲಿ ಗಟ್ಟಿಗೊಳಿಸಬೇಕಾದಂಥ ಒಂದು ಕಲ್ಪನೆ ಏನಿತ್ತು, ಅನಿವಾರ್ಯ ಸಂದರ್ಭಗಳಲ್ಲಿ ಕೆಲವು ವಿಚಾರಗಳನ್ನು ನಾವು ಒಪ್ಪಿಕೊಂಡಿದ್ದೀವಿ, ಅದನ್ನು ನಿರಂತರವಾಗಿ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ. ಹೀಗಾಗಿ ಕಾರ್ಯಕರ್ತರನ್ನ ಒಂದು ಕಡೆ ಬೆಳೆಸಬೇಕನ್ನುವಂಥ ಹಿನ್ನೆಲೆಯಲ್ಲಿ ಈ ನಿರ್ಣಯವನ್ನು ನಮ್ಮ ಪಕ್ಷ ತೆಗೆದುಕೊಂಡಿದೆ ಅಂತೇಳಿ ನಾನು ಭಾವಿಸ್ತೀನಿ, ಮತ್ತು ಕಾರ್ಯಕರ್ತರು ಕೂಡ ಅದನ್ನು ಸ್ವಾಗತ ಮಾಡಿದ್ದಾರೆ. ಈರಣ್ಣ ಕಡಾಡಿಯವರೇ, ಭಾಳಷ್ಟು ಬಾರಿ ಮಾಧ್ಯಮಗಳಿಗೆ ನೇರವಾದ ಉತ್ತರಗಳನ್ನು, ನೇರವಾದ ಪ್ರಶ್ನೆಗಳನ್ನು ಸ್ವೀಕರಿಸ್ತಾ ಬಂದಿದ್ದೀರಿ. ನಿಮ್ಮ ಅಪ್ರೋಚಲ್ಲೇ ಒಂದು ಪ್ರಾಮಾಣಿಕತೆ ಅನ್ನೋದನ್ನು ಕಾಣಿಸುತ್ತೆ ಅನ್ನೋದು ಬಹಳಷ್ಟು ಕಾರ್ಯಕರ್ತರು ಹೇಳುವಂಥದ್ದು. ಬಹುಶಃ ಪ್ರಾಮಾಣಿಕವಾಗಿ ಇದಕ್ಕೆ ಉತ್ತರ ಕೊಡ್ತೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಜವಾಗಲೂ ರಾಜ್ಯಸಭೆಗೆ ಹೋಗಬೇಕು ಅಂತ ಲಾಬಿ ಮಾಡಿದ್ರ? ನಾನು ಯಾವತ್ತೂ ಆ ಥರ ಲಾಬಿ ಮಾಡಿರಲಿಲ್ಲ. ನಮ್ಮ ಪಕ್ಷ ಲಾಬಿ ಮಾಡೋರಿಗೆ ಹೆಚ್ಚು ಆಸ್ಪದನ ಕೊಡೋದಿಲ್ಲ ಅಂತ ಅನ್ನಿಸ್ತದೆ ನನಗೆ. ಹೀಗಾಗಿ ಪ್ರಾರಂಭ ದಿನಗಳಲ್ಲಿ ನಾನೇನು ಕೆಲಸ ಮಾಡ್ತಾ ಬಂದೆ, ನಮ್ಮ ಪಕ್ಷದ ವರಿಷ್ಠರು ಹೇಳ್ತಾ ಇದ್ರು ಭಾಳ ಸಲ, ನಾನು ಅಪೇಕ್ಷೆ ಪಟ್ಟಾಗ ಇಲ್ಲಪ್ಪ ನೀನು ಕೆಲಸ ಮಾಡು, ಇನ್ನೂ ಅವಕಾಶ ಇದೆ, ನಿನಗೆ ಮುಂದೊಂದು ದಿನ ಒಳ್ಳೆಯ ಅವಕಾಶ ಸಿಗ್ತದೆ ಅಂತ ಹೇಳ್ತಾಯಿದ್ರು. ಅದನ್ನು ನಂಬಿಕೊಂಡೆ ನಾನು ಕೆಲಸ ಮಾಡಿದ್ದೀನಿ, ಮತ್ತು ಆ ನಂಬಿಕೆ ಹುಷಿಯಾಗದ ರೀತಿಯೊಳಗೆ ನಮ್ಮ ಪಕ್ಷ ಕೂಡ ನನಗೆ ಒಳ್ಳೆಯ ಅವಕಾಶಗಳನ್ನು ಕೊಟ್ಟಿದೆ. ಪೊಲಿಟಿಕಲಿ ರೈಟ್ ಅನ್ನೋ ಒಂದು ಪದವನ್ನು ನಾವು ಭಾಳಷ್ಟು ಸಲ ಬಳಸ್ತೀವಿ. ನಾವು ಹೋಗಿ ನಮ್ಮ ಅಪೇಕ್ಷೆಯನ್ನು ವ್ಯಕ್ತಪಡಿಸ್ತಾ ಇದ್ರೆ ಎಷ್ಟೋ ಜನಕ್ಕೆ ಗೊತ್ತಾಗೋದೇ ಇಲ್ಲ ನಾವೊಬ್ಬರು ಇದ್ದೀವಿ, ನಮ್ಮನ್ನು ಗುರುತಿಸಬೇಕು ಅಂತ. ಬಟ್ ಭಾರತೀಯ ಜನತಾ ಪಾರ್ಟಿ ಆ ಥರದ ವ್ಯವಸ್ಥೆಯನ್ನು ಯಾವತ್ತೂ ಸ್ವೀಕಾರ ಮಾಡಲ್ಲ. ಅಂದರೆ ನಾನು ಬಂದು ಕೇಳಿದಾಗ ನಾನು ಕೊಡಬೇಕನ್ನುವಂಥದ್ದು ನಾವು ಪ್ರಾರಂಭದಿಂದ ನೋಡ್ತಾ ಇದ್ದೀನಿ. ನಾನು 1988 ಏನು ಕೆಲಸ ಮಾಡ್ತೀನಿ ಪಾರ್ಟಿಯೊಳಗೆ, ಆ ಕೆಲಸ ಮಾಡಿದಂಥ ಗುರುತಿಸುವಿಕೆ ನಮ್ಮಲ್ಲಿ ಸಂಘಟನಾತ್ಮಕವಾದಂಥ ಒಂದು ವ್ಯವಸ್ಥೆ ಇದೆ.
ಒಂದು ವ್ಯವಸ್ಥಿತವಾದಂಥ ಒಂದು ಟೀಮ್ ಇದೆ. ಅಂದರೆ ರಾಜ್ಯ ಜಿಲ್ಲೆ ಕೆಳಗೆ ಮಂಡಲ ಥರ ಆ ಥರ ಆಯಾ ಹಂತದಲ್ಲಿ ಗುರುತಿಸ್ತಕ್ಕಂಥ ವ್ಯವಸ್ಥೆ ನಮ್ಮ ಪಾರ್ಟಿಯೊಳಗಿದೆ. ಹೀಗಾಗಿ ಅದನ್ನು ಗುರುತಿಸೇ ಅವರು ನಮಗೆ ಈ ಜವಾಬ್ದಾರಿಗಳನ್ನು ಕೊಟ್ಟಿದ್ದಾರೆ. ಆದರೆ ಇಷ್ಟು ಜನರ ಮಧ್ಯೆ ನೀವು ಆಯ್ಕೆಯಾದಾಗ ಜಾಸ್ತಿ ಸ್ನೇಹಿತರಾದ್ರೆ ಅಥವಾ ದ್ವೇಷಿಗಳು ಜಾಸ್ತಿ ಆದ್ರೆ? ಇಲ್ಲ, ಅವರು ಸನ್ಮಾನ್ಯ ಪ್ರಭಾಕರ್ ಕೋರೆ ಅವರು ಎರಡು ಬಾರಿ ನಮ್ಮ ಪಕ್ಷ ಅವರಿಗೆ ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡಿತ್ತು. ಅತ್ಯಂತ ಗೌರವವನ್ನು ಕೂಡ ನೀಡಿಕೊಟ್ಟಿತ್ತು. ಮತ್ತು ಅವರು ಕೂಡ ನಮ್ಮ ಪಕ್ಷಕ್ಕೆ ಅಷ್ಟೇ ನಿಷ್ಠರಾಗಿ ಕೆಲಸವನ್ನು ಮಾಡಿದರು. ಬೆಳಗಾವಿ ಜಿಲ್ಲೆಯಲ್ಲಿ ಪಾರ್ಟಿಯ ನೆಲೆಯನ್ನು ವಿಸ್ತಾರ ಮಾಡಲಿಕ್ಕೆ ಅವ್ರದ್ದು ಕಾಂಟ್ರಿಬ್ಯೂಷನ್ ಇತ್ತು ವಯಸ್ಸಿನ ಕಾರಣದಿಂದ. ಮತ್ತು ರಾಷ್ಟ್ರೀಯ ಪಕ್ಷ ಎರಡು ಬಾರಿ ಕೊಟ್ಟವ್ರಿಗೆ ಮೂರನೇ ಬಾರಿ ಕೊಡಬಾರ್ದು ಅನ್ನುವಂಥ ಒಂದು ಕಾಮನ್ ಇದರೊಳಗೆ ಅವರಿಗೆ ಈ ಸಲ ಅವಕಾಶವನ್ನು ತಪ್ಪಿ ಹೋಗಿದೆ. ಅದೇ ರೀತಿ ಸನ್ಮಾನ್ಯ ರಮೇಶ್ ಕತ್ತಿ ಅವರು ಒಂದು ಸಲ ಅವರು ಲೋಕಸಭಾ ಸದಸ್ಯರಾಗಿದ್ದರು, ಈ ಸಲ ಅವರು ರಾಜ್ಯಸಭಾ ಕೇಳ್ತಾ ಇದ್ದರು. ಹೀಗಾಗಿ ಅವ್ರ ಜೊತೆನೂ ನಾನು ಒಳ್ಳೆಯ ಕೆಲಸ ಮಾಡಿದ್ದೀನಿ, ಅವ್ರ ಒಡನಾಟ ಇದೆ. ಸನ್ಮಾನ್ಯ ಪ್ರಭಾಕರ್ ಕೋರೆಯವ್ರ ಜೊತೆನೂ ನಂದು ಒಳ್ಳೆಯ ಒಡನಾಟ ಇದೆ. ಹೀಗಾಗಿ ಆ ಇಬ್ಬರು ನಾಯಕರು ನನ್ನ ಆಯ್ಕೆಯನ್ನು ಅತ್ಯಂತ ಹರ್ಷದಿಂದ ಸ್ವಾಗತ ಮಾಡಿದರು. ಮತ್ತು ತಾವು ನೋಡಿರ್ಬೋದು ನನ್ನ ನಾಮಪತ್ರ ಸಲ್ಲಿಸುವಂಥ ಸಂದರ್ಭದಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆಯ ಬಹುತೇಕ ಎಲ್ಲ ನಾಯಕರು ಅಲ್ಲಿ ಉಪಸ್ಥಿತರಿದ್ದರು. ಕೋರೆಯವರು, ಕತ್ತಿಯವರು, ಕತ್ತಿ ಇಬ್ಬರು ಸಹೋದರರು, ಜಾರಕಿಹೊಳಿ ಇಬ್ಬರು ಸಹೋದರರು, ಸುರೇಶ್ ಅಂಗಡಿಯವರು, ಉಪಮುಖ್ಯಮಂತ್ರಿ ಲಕ್ಷ್ಮಣ್ ಸವದಿಯವರು, ಜೊಲ್ಲೆ ದಂಪತಿಗಳು, ಈ ರೀತಿ ನಮ್ಮಲ್ಲಿ ಏನು ಘಟಾನುಘಟಿ ನಾಯಕರು ಯಾರು ಇದ್ದರು. ನನ್ನ ಆಯ್ಕೆಯಾದಾಗ ಅಪಸರ ತೆಗೆಯುವಂಥ ಪ್ರಶ್ನೆಯೇ ಬರಲಿಲ್ಲ. ಯಾಕಂದರೆ ಪ್ರಾರಂಭ ದಿನಗಳಲ್ಲಿ ಪಾರ್ಟಿ ಯಾವತ್ತೂ ಏನೂ ಇಲ್ಲದಂಥ ದಿನದಲ್ಲಿ, ಪಾರ್ಟಿ ಅಸ್ತಿತ್ವ ಇಲ್ಲದಂಥ ದಿನದಲ್ಲಿ ನಾನು ಅಲ್ಲಿ ಓಡಾಟ ಮಾಡಿದ್ದೆ, ಸಂಘಟನೆ ಮಾಡಿದ್ದೆ. ಹೀಗಾಗಿ ಅವರಿಗೆಲ್ಲ ಗೊತ್ತಿತ್ತು ಒಬ್ಬ ಒಳ್ಳೆಯ ಪ್ರಾಮಾಣಿಕ ಕಾರ್ಯಕರ್ತನಿಗೆ ಕೊಟ್ಟಿದ್ದಾರೆ. ಹೀಗಾಗಿ ನಾವು ಅವರಿಗೆ ಬೆನ್ನು ತಟ್ಟಬೇಕು, ಅವ್ರಿಗೆ ಸಪೋರ್ಟ್ ಮಾಡಬೇಕಂತೇಳಿ ಎಲ್ಲರೂ ನನ್ನ ಜೊತೆ ಬಂದರು ನಾಮಪತ್ರ ಸಲ್ಲುವಂಥ ಸಂದರ್ಭದಲ್ಲಿ. ಮತ್ತು ಹರ್ಷವನ್ನು ಕೂಡ ವ್ಯಕ್ತ ಮಾಡಿದರು, ನನಗೆ ಅಭಿನಂದನೆಯನ್ನು ಕೂಡ ಅವ್ರು ಹೇಳಿದ್ದಾರೆ. ಮತ್ತು ಮುಂದಿನ ದಿನಗಳಲ್ಲಿ ಅವರು ನನ್ನ ಜೊತೆ ಇರ್ತೀವಿ, ನಾನು ಮಾರ್ಗದರ್ಶನ ಮಾಡ್ತೀವಿ ಅಂತ ಒಂದು ಮಾತನ್ನು ಕೂಡ ನಾನು ಕೊಟ್ಟಿದ್ದೆ. ಅನಿವಾರ್ಯ ಕಾರಣಗಳಿಂದಲೂ ಕೂಡ ರಾಜಕೀಯದಲ್ಲಿ ಶತ್ರುಗಳು ಮಿತ್ರರಾಗ್ತಾರೆ, ಮಿತ್ರಗಳು ಮಿತ್ರರು ಶತ್ರುಗಳಾಗ್ತಾರೆ ಅಂತ ಕೇಳಿದ್ದೀವಿ ನಾವು ಹಿರಣ್ಣ ಕಿಡಾಡಿಯವರೇ, ಇದು ಅನಿವಾರ್ಯತೆನಾ? ಅನಿವಾರ್ಯ ಅಂತ ಅನಿಸೋದಿಲ್ಲ ನನಗೆ. ಒಬ್ಬ ಕಾರ್ಯಕರ್ತನಿಗೆ ಸಿಕ್ಕಂಥ ಸಂದರ್ಭದಲ್ಲಿ ಮೇಲ್ಮಟ್ಟದ ನಾಯಕರು ಯಾರು ದೊಡ್ಡವರು ಅಂತ ಅನಿಸ್ಕೊಳ್ತಾರೆ ಅವರು ಸಂತೋಷನ ಪಡ್ತಾರೆ, ಹೊರತು ಆ ರೀತಿಯಾದಂಥ ಅವ್ರಿಗೆ ಯಾಕೆ ಸಿಕ್ತೀವಿ ಅನ್ನೋಂಥದ್ದಿಲ್ಲ. ನಾನು ಕೂಡ ಅವ್ರ ಜೊತೆ ಭಾಳಷ್ಟು ಒಡನಾಟ ಇರೋದರಿಂದ ಮತ್ತು ಭಾಳಷ್ಟು ಅಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿರೋದ್ರಿಂದ ಅವರು ನನ್ನ ಬಗ್ಗೆನೂ ಒಳ್ಳೆಯ ಅಭಿಪ್ರಾಯ ಇದೆ. ಮತ್ತು ಅದು ಇತ್ತೀಚಿನ ದಿವಸದಲ್ಲಿ ವ್ಯಕ್ತನೂ ಕೂಡ ಆಗ್ತಾಯಿದೆ, ಯಾವುದೇ ಅಪಸರ ಅವರು ತೆಗೆದೇ ಇಲ್ಲ. ಇವತ್ತಿನ ಆತ ಹುಟ್ಟಿದ್ದೇ ತಾಯ್ನಾಡಿಗಾಗಿ ಪ್ರಾಣ ಅರ್ಪಿಸಲು. ಪರಾಕ್ರಮ ವೀಕ್ಷಿಸಿ ರಾತ್ರಿ 10:27 ಈ ಭಾರತೀಯ ಜನತಾ ಪಕ್ಷಕ್ಕೂ ಮತ್ತು ಚಾಯ್ ಅಂಗಡಿಗೂ ಬಹಳ ದೊಡ್ಡ ನಂಟಿದೆ ಅನ್ನೋದು ನಿಮ್ಮನ್ನು ನೋಡಿದ್ಮೇಲೆ ಮತ್ತೊಮ್ಮೆ ಪ್ರೂವ್ ಆಗ್ತದೆ ನನಗೆ. ಇವತ್ತಿನ ದೇಶದ ಪ್ರಧಾನಮಂತ್ರಿ ಕೂಡ ಹಿಂದೊಂದು ದಿನ ಚಾಯ್ ಮಾರ್ತಾ ಇದ್ರು, ಅದರಿಂದ ಒಂದು ದೊಡ್ಡ ಕ್ಯಾಂಪೇನ್ಗಳು ನಡೆದೋಯ್ತು. ಚಾಯ್ ವಾಲಾ, ಚಾಯ್ ಪೆ ಚರ್ಚೆ, ಪ್ರತಿಯೊಂದು ಕೂಡ. ನೀವು ಕೂಡ ನಿಮ್ಮ ಬಾಲ್ಯದಲ್ಲಿ ಟಿ ಅಂಗಡಿ ಇಟ್ಕೊಂಡು ಮಾರಾಟವನ್ನು ನಡೆಸ್ತಾ ಇದ್ರಿ, ಇವತ್ತಿನ ದಿನ ರಾಜ್ಯಸಭೆ ಸದಸ್ಯರಾಗಿ ಇಲ್ಲಿದ್ದೀರಿ. ಆ ದಿನಗಳ ಬಗ್ಗೆ ಹೇಳೋದಾದರೆ, ನಾನು ಮೂಲತಃ ಕೃಷಿ ಕುಟುಂಬದಿಂದ ಬಂದಂಥ ಒಬ್ಬ ವ್ಯಕ್ತಿ. ನಮ್ಮ ತಂದೆ ಒಬ್ಬ ಒಳ್ಳೆಯ ಕೃಷಿಕರಾಗಿದ್ದರು. ನಾನು ಅವತ್ತು ಕೃಷಿಯನ್ನು ಮುಂದುವರಿಸ್ಬೇಕಂಥೇಳಿ, ಅದ್ರ ಜೊತೆಗೆ ಬೇರೆ ಉದ್ಯೋಗವೂ ಕೂಡ ನಮಗಿರಬೇಕಂತೇಳಿ ಒಂದು ಸಣ್ಣ ಚಹಾ ಹೋಟೆಲನ್ನು ನಾನು ಪ್ರಾರಂಭ ಮಾಡಿದ್ದೆ ಹಳ್ಳಿಯೊಳಗಡೆ. ಆ ಹೋಟೆಲ್ ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲೇ ನನಗೆ ಭಾರತೀಯ ಜನತಾ ಪಾರ್ಟಿ ಜೊತೆ ಒಂದು ಸಂಬಂಧ ಬೆಳೀಲಿಕ್ಕೆ ಒಂದು ಅವಕಾಶ ಸಿಕ್ತು ಅಂತ ಅನಿಸ್ತು. ಅಲ್ಲಿ ಒಬ್ಬ ವ್ಯಕ್ತಿಗೆ, ಒಬ್ಬ ಮೂಕ ವ್ಯಕ್ತಿ, ಅವನಿಗೆ ಮಾತೇ ಬರ್ತಿರಲಿಲ್ಲ, ಅಂಥ ಮೂಕ ವ್ಯಕ್ತಿಗೆ ಯಾರೋ ಒಬ್ಬರು ಜಮೀನು ಲಪಟಾಯಿಸಿ ಅವನಿಂದ ಬರೆಸ್ಕೊಂಡಿದ್ರು. ಅದು ಅವತ್ತಿನ ನಮ್ಮ ಕಾರ್ಯಕರ್ತರಾದಂಥ ಬಸವರಾಜ್ ಹುದ್ದಾರ್ ಅಂತೇಳಿ ಅವರಿಗೆ ಗೊತ್ತಾಗಿ ಅವರು ಆ ವ್ಯವಸ್ಥೆ ವಿರುದ್ಧ ಪ್ರತಿಭಟನೆ ಮಾಡೋ ಸಲುವಾಗಿ ಒಂದು ಕರಪತ್ರವನ್ನು ಪ್ರಿಂಟ್ ಹಾಕ್ಕೊಂಡು ಅದನ್ನು ಗೋಡೆಗೆ ಅಂಟಿಸ್ಬೇಕಂತೇಳಿ ನಮ್ಮ ಊರಿಗೆ ಬರ್ತಾರೆ. ಅವತ್ತಿನ ಸಂದರ್ಭದಲ್ಲಿ ನಾವು ಮೈದಾ ಹಿಟ್ಟಿನಿಂದ ಅದಕ್ಕೆ ಜೀಕಳಿ ಮಾಡಿ ಅದನ್ನು ಅಂಟಿಸ್ತೀವಿ. ಅದು ನಂದು ಹೋಟೆಲ್ ಇರೋದ್ರಿಂದ ಅವರು ನನ್ನ ಹತ್ರ ಬಂದು ಒಂದು ಸ್ವಲ್ಪ ಮೈದಾ ಹಿಟ್ಟಿನೊಳಗೆ ಬಿಸಿನೀರಿನೊಳಗೆ ಹಾಕಿ ಕೊಡ್ರಿ, ನಾನು ಈ ಥರ ಮಾಡ್ತಾಯಿದ್ದೀನಿ ಅಂತೇಳಿ. ನನಗೆ ಅವಾಗ ಅಲ್ಲೇ ಅವರು ಪರಿಚಯ ಆಯಿತು, ಯಾಕೆ ಇದನ್ನು ಮಾಡ್ತಾಯಿದ್ರಿ, ಯಾರಿವರು, ಏನು ಅಂತೇಳಿ ಪರಿಚಯ ಮಾಡಿಕೊಂಡು ಆ ಸಲುಗೇನೆ ನನ್ನ ಭಾರತೀಯ ಜನತಾ ಪಾರ್ಟಿಯ ಸಾಮಾನ್ಯ ಸದಸ್ಯನಾಗಲಿಕ್ಕೆ ಅವರು ನನಗೆ ಒಂದು ಸಲ ಸಾಮಾನ್ಯ ಸದಸ್ಯನನ್ನು ಮಾಡಿದರು.
ಹೀಗಾಗಿ ಆ ಒಡನಾಟ ಏನು ಬೆಳೀತು ಅವರು 89ರ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರೆ ವಿಧಾನಸಭೆಗೆ ಬಸವರಾಜ ಉದ್ದಾರ ಅವರು ಚುನಾವಣೆ ಪರವಾಗಿ ನಾನು ಕೆಲಸ ಮಾಡ್ತೀನಿ ಆ ಇಡೀ ಕೌಂಟಿಂಗ್ ಹಾಲ್ನಲ್ಲಿ ನಾವಿಬ್ಬರೇ ಇದ್ದಿದ್ದು ಒಬ್ಬ ಕ್ಯಾಂಡಿಡೇಟು ನಾನು ಇಬ್ಬರೇ ಫೇಸ್ ಮಾಡಿ ಅಲ್ಲಿ ಚುನಾವಣೆ ಯಶಸ್ವಿಯಾಗಿ ನಿರ್ವಹಣೆ ಮಾಡ್ತೀವಿ ಬಟ್ ನಮಗೆ ಅವತ್ತಿನ ಜನ ದಿವಸ ನಮ್ಗೆ ಗುರುತ ಹಿಡಿದಿಲ್ಲ ಹೀಗಾಗಿ 1049 ಮತಗಳು ನಮ್ಗೆ ಅಷ್ಟೇ ಬಂದಿರ್ತವೆ ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ 1049 ಓಟ್ ಮಾತ್ರ ಬಂದಿರ್ತವೆ ಯಾವಾಗ 89ರಲ್ಲಿ ಅವತ್ತೇನಾಗ್ತಿರ್ತದೆ ಈ ಮತಪತ್ರ ಇರ್ತದೆ ಅದನ್ನೆಲ್ಲ ಒಟ್ಟಿಗೆ ಸೇರಿಸ್ಬೇಕು ಅದನ್ನು 25ರಂತೆ ಬಂಡೋಲ್ ಮಾಡಬೇಕು ಇಡೀ ರಾತ್ರಿಯೆಲ್ಲ ಮತಪತ್ರ ಎನಿಸು ಒಂದು ಕಾರ್ಯಕ್ರಮ ಇರ್ತದೆ ನಮಗೆ ಓಟ್ ಬಂದಿದ್ದೇ ಕಡಿಮೆ ಆದರೂ ಇಡೀ ರಾತ್ರಿಯೆಲ್ಲ ನಾವಿಬ್ಬರೇ ಕುಂತು ಅದನ್ನು ನೋಡ್ತಾ ಇರ್ತೀವಿ ನಮ್ಮ ಎದುರುಗಡೆ ಇದ್ದಂಥ ಸೋತು ಹೊರಟಂಥ ಜನತಾದಳ ಅವತ್ತು ಸ್ಟ್ರಾಂಗ್ ಇತ್ತು ಕಾಂಗ್ರೆಸ್ ಅಲ್ಲಿ ಆಡಳಿತದಲ್ಲಿ ಆ ಕಾಂಗ್ರೆಸ್ಸಿನ ಜನ ಗೆಲ್ತಾರಂದರೆ ಈ ಜನತಾದಳದವರು ಸೋತವರು ರಾತ್ರಿ ಮಧ್ಯರಾತ್ರಿನೂ ಹೊರಟಿರ್ತಾರೆ ಅವ್ರು ಹೋಗುವಾಗ ಕೇಳ್ತಾರೆ ನೀವು ಎಲ್ಲಿ 1000 ಓಟ್ ಬಂದಿಲ್ಲ ಯಾಕೆ ಕುಂತೀರಿ ಅಂತೇಳಿ ಆವಾಗ ನನಗೂ ಬೇಜಾರು ಅನಿಸ್ತದೆ ಹೋಗೋಣ ಅಂತ ಇವ್ರು ಕೇಳ್ತೀನಿ ನಾನು ಹೋಗೋಣ ಹೊರಗಡೆ ಹೋಗೋಣ ಅಂತೇಳಿ ಇಲ್ಲ ಇರಲಿ ಇರಲಿ ಅಂತೇಳಿ ಕೂಡಿಸ್ತಾರೆ ಬೆಳತನಕ ಕೂಡ್ತೀವಿ ಬೆಳಗ್ಗೆ ಎಲ್ಲ ಕೌಂಟಿಂಗ್ ಮುಗಿದ ನಂತರ ಹೊರಗೆ ಬರ್ತೀವಿ ಹೊರಗೆ ಬಂದ ನಂತರ ನಾನು ಕೇಳ್ತೀನಿ ಅವ್ರು ಯಾಕೆ ಹಿಂಗೆ ಕುಂತೀರಿ ಅಂತೇಳಿ ಯಾವ ಮತಗಟ್ಟೆಯೊಳಗೆ ಎಷ್ಟು ಓಟ್ ಬಿದ್ದ ಅಂತ ಗೊತ್ತಾದರೆ ಆ ಓಟ್ ಹಾಕಿದವನ ನಮ್ಮ ಮುಂದೆ ಒಂದಿನ ನಮ್ಮ ಕಾರ್ಯಕರ್ತ ಆಗ್ಬೋದು ವೇಟ್ ಮಾಡ್ಬೇಕಂತೇಳಿ ಅವರು ಅವತ್ತು ಪಾರ್ಟಿ ಎಷ್ಟು ಸಂಯಮದಿಂದ ಕಟ್ಟಬೇಕು ಅನ್ನುವಂಥದ್ದು ಕಲಿಸಿಕೊಟ್ರೆ ನಾನು ಹೀಗಾಗಿ ಅಲ್ಲಿಂದ ನನ್ನ ಇದು ಪ್ರಾರಂಭ ಆಗ್ತದೆ ಚಹದ ಅಂಗಡಿಯಿಂದ 1000 ಓಟು ಬಿತ್ತಿರುತ್ತೆ 89ರಲ್ಲಿ ಯಾವ ಮತಗಟ್ಟೆಯಲ್ಲಿ ಯಾವ ಕಾರ್ಯ ಯಾರು ಓಟ್ ಹಾಕಿದರೆ ಅವರು ಕಾರ್ಯಕರ್ತ ಆಗ್ಬೋದು ಅಂತ ಅನ್ನೋ ಒಂದು ಯೋಚನೆಯನ್ನು ನಿರೀಕ್ಷೆ ಇಟ್ಕೊಂಡು ಕೆಲಸ ಮಾಡಿ ಇವತ್ತಿನ ದಿನ ಬೆಳಗಾವಿಯಲ್ಲಿ ಬಹುಶಃ ಇವತ್ತಿನ ದಿನ ಘಟಾನುಘಟಿ ನಾಯಕರು ಬೆಳಗಾವಿಯಿಂದ ಹೊರಗಡೆ ಬಂದಿರಬಹುದು ಬೇರೆ ಪಕ್ಷದಿಂದ ಬಂದಂಥ ನಾಯಕರು ಮಾಧ್ಯಮಗಳಲ್ಲಿ ಗುರುತಿಸ್ಕೊಳ್ಬೋದು ಆದರೆ ಕಾರ್ಯಕರ್ತರ ಮಟ್ಟದಲ್ಲಿ ಬಹುಶಃ ಇವತ್ತಿನ ದಿನಕ್ಕೂ ಕೂಡ ಅಥವಾ ಸಂಘಟನೆ ಮಾಡಬೇಕು ಅಂತಂದರೆ ರಾಷ್ಟ್ರೀಯ ನಾಯಕರು ಕೂಡ ನೋಡುವಂಥದ್ದು ಮತ್ತು ಬರುವಂಥದ್ದು ನಿಮ್ಮ ಹತ್ರ ಆದರೆ ಇದೆಲ್ಲದರ ಮಧ್ಯೆ ಯಾಕೆ 88 ಪಕ್ಷಕ್ಕೆ ಸೇರಿದ್ದು ಬಹುಶಃ 80ನೇ ಇಸ್ವಿ 90ನೇ ಇಸ್ವಿಲೆಲ್ಲ ಪಕ್ಷಕ್ಕೆ ಸೇರಿದ್ರು ಇವತ್ತಿನ ದಿನ ಏನೇನೋ ಆಗ್ಬಿಡ್ತಿದ್ರು ಅವತ್ತಿನ ದಿನ ನಿಮ್ಮ ಹತ್ರ ಜಾತಿ ಇತ್ತು ನಿಮ್ಮ ಹತ್ರ ಒಂದು ಸ್ಟಾರ್ಟ್ ಮಾಡೋದಕ್ಕೆ ಒಂದು ಒಳ್ಳೆ ಜಿಲ್ಲೆ ಇತ್ತು ಯಾಕೆ ಅಂತಂದರೆ ಬೆಳಗಾವಿ ಮತ್ತು ಬಾರ್ಡರ್ ಏರಿಯಾಗಳೇನಿದೆ ಅಲ್ಲಿಂದ ನ್ಯಾಷನಲ್ ಪಾಲಿಟಿಕ್ಸಿಗೆ ಅಥವಾ ರಾಷ್ಟ್ರೀಯ ನಾಯಕರಿಗೆ ಅತಿ ಬೇಗ ಆಕರ್ಷಿತರಾಗುವಂತಹ ಒಂದು ಅವಕಾಶಗಳು ಕೂಡ ಇತ್ತು ಅವತ್ತಿಂದ ಇವತ್ತಿನ ತನಕ ನಿಮ್ಮ ಜರ್ನಿಯನ್ನು ನೋಡಿದ್ರೆ ಯಾಕೆ ಇಷ್ಟು ಕುಂಠಿತವಾಗಿ ನಡೀತಾ ಇತ್ತು ಅಂತ ಬೆಳಗಾವಿ ಜಿಲ್ಲೆ ಭಾಳ ದೊಡ್ಡ ಜಿಲ್ಲೆ ಪಾರ್ಟಿ ನನಗೆ ಸಂಘಟನಾತ್ಮಕ ಜವಾಬ್ದಾರಿಗಳನ್ನು ಕೊಟ್ಟಿತ್ತು 94ರಲ್ಲಿ ನನಗೇನು ವಿಧಾನಸಭೆ ಚುನಾವಣೆಗೆ ಸ್ಪರ್ಧೆ ಮಾಡಬೇಕಂತ ಅನಿಸಿರಲಿಲ್ಲ 89ರ ವಿಧಾನಸಭೆ ಮತ್ತು 91ರ ಲೋಕಸಭೆ ಅವತ್ತು ರಾಮ ಮಂದಿರದ ವಿಷಯ ಭಾಳ ತೀವ್ರಗತಿಯಲ್ಲಿ ನಡೀತಾ ಇರತಕ್ಕಂಥ ದಿನಗಳು ಅವತ್ತಿನ ದಿನದಲ್ಲಿ ಇಡೀ ಲೋಕಸಭೆಗೆ ನಾವು 28 ಲೋಕಸಭೆಗೆ ಪಾರ್ಟಿಯಿಂದ ಕಂಟೆಸ್ಟ್ ಮಾಡಿದರು ನಮ್ಮಲ್ಲಿ ಕೂಡ ಕಂಟೆಸ್ಟ್ ಮಾಡಿದರು ಆ ಎರಡೂ ಚುನಾವಣೆಗಳಲ್ಲಿ ನಾನು ಎಷ್ಟು ಸಕ್ರಿಯವಾಗಿ ಕೆಲಸ ಮಾಡಿದ್ದೀನಿ ಅದನ್ನು ಗುರುತಿಸಿ ನನಗೆ ನೀವು ನಿಲ್ಲಬೇಕಂತ 94ರಲ್ಲಿ ನಾನು ಚುನಾವಣೆ ನಿಲ್ಲಿಸಿದರು ಆದರೆ ಪಾರ್ಟಿ ಇನ್ನೂ ಅಷ್ಟು ಸದೃಢ ಆಗಿರಲಿಲ್ಲ ಹೀಗಾಗಿ ಸನ್ಮಾನ್ಯ ಯಡಿಯೂರಪ್ಪನವರು ನಮ್ಮ ಪಕ್ಷದ ಅಧ್ಯಕ್ಷರಾಗಿದ್ದರು ಅವರು ಇದೆಲ್ಲ ಓಡಾಟ ನೋಡಿ ನಾವು ಒಂದ್ಸಲ ನಮ್ಮ ಮನೆಗೆ ಬಂದಿದ್ದರು ಬಂದು ನಮ್ಮ ತಂದೆಯವರು ಅವತ್ತು ಟೌನ್ ಪಂಚಾಯತಿ ಚೇರ್ಮನ್ ಆಗಿದ್ದರು ಹೀಗಾಗಿ ಎಲ್ಲ ಬ್ಯಾಕ್ಗ್ರೌಂಡ್ ನೋಡಿಕೊಂಡು ಹೇಳಿದ್ರು ಒಳ್ಳೆ ಕ್ಯಾಂಡಿಡೇಟು ನಾವು ಇವ್ರಿಗೆ ಮಾಡಬೇಕಂತೇಳಿ ಅವರು ನಿಲ್ಲಿಸಿದ್ರು ನನಗೆ ನಾನು ಅವತ್ತು ಬೇಡ ಅಂತ ಹೇಳಿದೆ ಇಲ್ಲಪ್ಪ ಪಾರ್ಟಿ ಸಂಘಟನೆ ಆಗಬೇಕು ಅದರ ಸಲುವಾಗಿ ನಿಲ್ಲಬೇಕಂತೇಳಿ ಹೀಗಾಗಿ ನಿಂತೀವಿ ಅವತ್ತು ಗೆಲ್ಲಿಕ್ಕಾಗಲಿಲ್ಲ ಆದರೆ ಒಳ್ಳೆ ಓಟ್ ತೊಗೊಂಡ್ವಿ 5,000 ಓಟ್ ತೊಗೊಂಡ್ವಿ ನಾವು 18 ಕ್ಯಾಂಡಿಡೇಟ್ ಇಡೀ ಜಿಲ್ಲೆಯೊಳಗೆ ಹಾಕಿದ್ದೀವಿ ನಾವು ಅವಾಗ ಏನು ಖುಷಿ ಪಟ್ಟಿವಿ ಅಂತಂದ್ರೆ 18ರೊಳಗೆ ನಾನು ಎಷ್ಟನೇ ನಂಬರ್ ಅಂತೇಳಿ ನಾನು ನಂಬರ್ 5 ಅವತ್ತು ಹೀಗಾಗಿ ಆ ಖುಷಿಯೊಳಗೆ ನಾವೆಲ್ಲ ಜಾಸ್ತಿ ಓಟ್ ತೊಗೊಂಡಿವಿ ಮಧ್ಯಕ್ಕಿಂತ ಅಂಥೇಳಿ ಅವತ್ತು ಸ್ಪರ್ಧೆ ಮಾಡಿದ್ವಿ ಅದ್ರ ನಂತರ ಏನಾಗಿಬಿಡ್ತು ನಮ್ಮ ಪಾರ್ಟಿ ಬೆಳಿಬೇಕಂತೇಳಿ ಯಡಿಯೂರಪ್ಪನವರು ಹೊಸ ಹೊಸ ಜನರನ್ನ ಪಾರ್ಟಿಗೆ ಕರೆತರುವಲ್ಲಿ ಭಾಳಷ್ಟು ಪರಿಶ್ರಮ ಹಾಕಿದರು ಬರೀ ಇದ್ದವರಷ್ಟೇ ನಾವು ಪಾರ್ಟಿ ಕಟ್ಟಿದರೆ ಆಗೋದಿಲ್ಲ ನಾವು ಹೊಸ ಜನರನ್ನು ತರಬೇಕಂತೇಳಿ ಸನ್ಮಾನ್ಯ ಬಾಬಾಗೌಡ ಪಾಟೀಲರು 96ರಲ್ಲಿ ನಮ್ಮ ಪಾರ್ಟಿಯನ್ನು ಪ್ರವೇಶ ಮಾಡಿದರು ಹೀಗಾಗಿ ನಾನು 94ರಲ್ಲಿ ಸ್ಪರ್ಧೆ ಮಾಡಿದೆ 96ರಲ್ಲಿ ಅವರು ಬಂದರು ಲೋಕಸಭಾ ಚುನಾವಣೆ ಆಯಿತು ಅದರ ನಂತರ ನಡೆದಂಥ 99ರ ವಿಧಾನಸಭಾ ಚುನಾವಣೆ ಅವರು ಬೆಂಬಲಿಗರಿಗೆ ಸ್ಥಳ ಕೊಡಬೇಕಾದಂಥ ಅನಿವಾರ್ಯತೆ ಪಕ್ಷಕ್ಕೆ ಬಂತು ಅವರು ರೈತ ಸಂಘಟನೆ ಭಾಳ ಸ್ಟ್ರಾಂಗ್ ಆಗಿತ್ತು ಹೀಗಾಗಿ ಆವಾಗ ನಾವು ಬಿಟ್ಕೊಡ್ಬೇಕಾಯಿತು 99ರಲ್ಲಿ ಅದರ ನಂತರ 2004ರಲ್ಲಿ ನಾನು ಸ್ಪರ್ಧೆ ಮಾಡುವಂಥ ಅವಕಾಶ ಇತ್ತು ಆದರೆ ಆ ಒಂದು ಕ್ಷೇತ್ರವನ್ನು ಬಹುಶಃ ಅವ್ರು ಯಾರು ಮನೆಗೆ ಹೋಗಿ ಅವ್ರನ್ನ ಮೆಚ್ಚಿ ನೀವು ಬೇಡ ಅಂದಾಗ ನಿಮಗೆ ಟಿಕೆಟ್ ಕೊಟ್ಟರು ಬೇಕು ಅಂದಾಗ ನಿಮ್ಮನ್ನು ದೂರ ತಳ್ಳುವಂಥ ಕೆಲಸ ಮಾಡಿದ್ರು ಅಂತ ದೂರ ತಳ್ಳುವುದಂತಲ್ಲ ಪಾರ್ಟಿ ಗಟ್ಟಿಯಾಗಬೇಕಂತೇಳಿ ಬಾಬಾಗೌಡರ ಬೆಂಬಲಿಗರಿಗೆ ನಾವು ಕೊಡುವಂಥ ಸಂದರ್ಭ ಬಂತು ಬಾಬಾಗೌಡರಿಗೆಲ್ಲ
ಬಾಬಾಗೌಡರು ಬೆಂಬಲಿಗರಿಗೆ ಒಬ್ಬರಿಗೆ ಕೊಡಬೇಕಾಯಿತು. ಸಹಿತ ಸಂಘಟನೆಯಿಂದ ಬಂದವರಿಗೆ ನಮ್ಮದು ಪಾರ್ಟಿ ವಿಚಾರ ಹೆಂಗಿತ್ತು ಅಂತಂದರೆ ಯಾವುದೇ ಕಾರಣಕ್ಕೂ ಪಾರ್ಟಿ ಇಲ್ಲಿ ಬೆಳಿಬೇಕು, ಅದು ಹೊಸ ಹೊಸ ಪ್ರಯೋಗಗಳನ್ನು ನಮ್ಮ ಕಾರ್ಯಕರ್ತರು ಒಪ್ಕೊಳ್ಬೇಕು. ಒಂದು ಸಲ ಸರ್ಕಾರ ಆದ ನಂತರ ನಾವು ಮತ್ತು ಪಾರ್ಟಿ ನೆಲೆಯನ್ನು ವಿಸ್ತಾರ ಮಾಡ್ಕೊಳ್ಬೋದು, ಗಟ್ಟಿ ಮಾಡ್ಕೊಳ್ಬೋದು ಅನ್ನೋಂಥ ಹಿನ್ನೆಲೆಯಲ್ಲಿ ನಾವು ಅವಾಗ ತ್ಯಾಗ ಮಾಡುವಂಥ ಸಂದರ್ಭ ಬಂತು. ಅದಾದ ನಂತರ 2004 ವಿಧಾನಸಭಾ ಚುನಾವಣೆಯಲ್ಲಿ ನಾನು ಕೊಡ್ಬೋದು ಅಂತೇಳಿ ನಿರೀಕ್ಷೆ ಇತ್ತು ನನಗೆ. ಅಷ್ಟೊತ್ತಿಗಾಗಲೇ ನನ್ನ ಜಿಲ್ಲಾ ಅಧ್ಯಕ್ಷನ ಮಾಡಿದರು ಪಾರ್ಟಿ ಕಡೆಯಿಂದ. ಆವಾಗ ಪಕ್ಷದ ವರಿಷ್ಠರು ಮತ್ತು ಅನೇಕ ಪರಿವಾರದ ಹಿರಿಯರು ಏನು ಕರೆದು ಏನು ಮಾತಾಡಿದರು ಅಂತಂದರೆ, 2004 ನೀವು ಜಿಲ್ಲಾ ಅಧ್ಯಕ್ಷರಾಗಿದ್ದೀರಿ, ಇಡೀ ಜಿಲ್ಲೆಯೆಲ್ಲ ಸುತ್ತಬೇಕು, ನೀವು ಕ್ಯಾಂಡಿಡೇಟ್ ಆದರೆ ಇಡೀ ಜಿಲ್ಲೆಯೆಲ್ಲ ಸುತ್ತವ್ರು ಯಾರು, ಇದನ್ನು ಆರ್ಗನೈಸ್ ಮಾಡೋರು ಯಾರು, ತೊಂದರೆ ಆಗ್ತದೆ, ಪಾರ್ಟಿ ಹೇಳ್ತದೆ ನೀವು ಕೆಲಸ ಮಾಡ್ಬೇಕು ಪಾರ್ಟಿ ಸಲುವಾಗಿ, ಮತ್ತೊಂದು ಸಲ ನಿಮಗೆ ಅವಕಾಶ ಕೊಡ್ತೀವಿ. ಮತ್ತು ಒಂದು ನಮ್ಮದು ಹಿಂದುಳಿದ ಸಮಾಜದ ಉಪ್ಪಾರ ಸಮಾಜ ಅಂತೇಳಿ ಅವ್ರಿಗೆ ಟಿಕೆಟ್ ಕೊಡಬೇಕಾದಂಥ ಅನಿವಾರ್ಯ ಇದೆ. ಸೋಷಿಯಲ್ ಜಸ್ಟಿಸ್ ಮಾಡಬೇಕು ನಾವೆಲ್ಲ. ಹೀಗಾಗಿ ಇಡೀ ರಾಜ್ಯದಲ್ಲಿ ಒಬ್ಬರೇ ಒಬ್ಬರು ಉಪ್ಪಾರ ಸಮಾಜದ ಟಿಕೆಟ್ ಕೇಳಿದ್ದಾರೆ, ನೀವು ಅವ್ರಿಗೆ ಬಿಟ್ಟು ಕೊಡ್ಬೇಕಂತ ಹೇಳಿದಾಗ ನಾನು ಸಂತೋಷವಾಗಿ ಬಿಟ್ಕೊಟ್ಟೆ. ಪಕ್ಷವನ್ನು ಸಂಘಟನೆ ಮಾಡೋರಿಗೆ, ಪಕ್ಷಕ್ಕೋಸ್ಕರ ದುಡಿಯೋರಿಗೆ, ಪಕ್ಷದಲ್ಲಿ ಇಡೀ ಜಿಲ್ಲೆಗೆ ಅವರು ಬೇಕಾಗ್ತಾರೆ ಅಥವಾ ಇಡೀ ರಾಜ್ಯಕ್ಕೆ ಬೇಕಾಗ್ತಾರೆ, ಹಾಗಾಗಿ ಚುನಾವಣೆಗಳನ್ನು ಕಂಟೆಸ್ಟ್ ಮಾಡೋದಿಲ್ಲ ಅಂತ ಹೇಳೋರಿಗೇ ಮೇಲ್ಮನೆ ಇರುವಂಥದ್ದು. ಆದರೆ ಮೇಲ್ಮನೆಯಲ್ಲಿ ಗುರುತಿಸುವಂಥ ಯಾವುದೇ ರೀತಿಯಾದಂಥ ಸಾಧ್ಯತೆಗಳು ಅವತ್ತಿನ ದಿನ ಆಗಲಿಲ್ಲ. ಅದು ಇನ್ನೂ ಹೊಸ ಪ್ರಯೋಗಗಳು ಪ್ರಾರಂಭ ಆಗಿದ್ದು ಮೇಡಮ್. ಅವತ್ತು ಸನ್ಮಾನ್ಯ ಪ್ರಭಾಕರ್ ಕೋರಿ ಅವರು ಕಾಂಗ್ರೆಸ್ನಿಂದ ನಮ್ಮ ಜೊತೆಗೆ ಬಂದರು, ಅವರು ಬೆಂಬಲಿಗರಾದಂಥ ಮಹಾಂತೇಶ್ ಕೌಟಿಗಮಠ ಅವರು ಅವತ್ತು ನಮ್ಮ ಜೊತೆಗೆ ಬಂದರು. ಹೀಗಾಗಿ ಸ್ಥಳೀಯ ಸಂಸ್ಥೆ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಅವರಿಗೆ ಅವಕಾಶ ಮಾಡಿಕೊಡುವಂಥ ಸಂದರ್ಭ ಬಂದಾಗ ನಾನು ಆವಾಗೂ ತ್ಯಾಗ ಮಾಡುವಂಥ ಸಂದರ್ಭ ಬಂತು. ಹೀಗಾಗಿ ಬೇರೆ ಬೇರೆ ನಾನು ವಿಶೇಷವಾಗಿ ನಮ್ಮ ಜಿಲ್ಲೆ ಮೇಲೆ ಈ ಥರ ಪ್ರಯೋಗಗಳು ಆಗ್ತಾ ಹೋದವು ಅಂತ ಅನ್ನಿಸ್ತದೆ ನನಗೆ ಆವತ್ತಿನ ಸಂದರ್ಭದಲ್ಲಿ. ಬಟ್ ಅದನ್ನೆಲ್ಲ ಸ್ವೀಕಾರ ಮಾಡಿದ್ವಿ, ಎಲ್ರಿಗೂ ಅವಕಾಶ ಕೊಟ್ಕೋತಾ ಬಂದಿವಿ. ಆದರೆ ಇವತ್ತು ನಾವು ವಾಪಸ್ ತಿರುಗಿ ನೋಡಿದಾಗ ಇಡೀ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಅಧಿಕಾರ ಎಲ್ಲಿಯಾದರೂ ಸಿಕ್ಕಿದ್ರೆ ಅದು ಬೆಳಗಾವಿ ಜಿಲ್ಲೆಗೆ ಅಂತ ಹೇಳಿದ್ರೊಳಗೆ ಎರಡು ಮಾತಿಲ್ಲ ಅಂತ ಅನ್ನಿಸ್ತದೆ ನನಗೆ. ಆದರೆ ಅದು ಜಿಲ್ಲೆಗೆ ಸಿಕ್ತು. ಹಿರಣ್ಣ ಕಡಾಡಿಯವರೇ, ವೈಯಕ್ತಿಕವಾಗಿ ನಾನು ಏನು ಯಾವ ಪ್ರಶ್ನೆ ಕೇಳೋಕ್ಕೆ ಬಯಸ್ತಾ ಇದ್ದೀನಿ ಅಂತಂದರೆ, ರಾಜಕೀಯಕ್ಕೆ ಬಂದರೆ ಯಾರೂ ಕೂಡ ರಾಜಕೀಯದಲ್ಲಿ ಸನ್ಯಾಸಿಗಳಾಗೋದಿಲ್ಲ. ಕೆಲಸ ಮಾಡುವಂಥದ್ದು ಅಧಿಕಾರ ಪಡಿಬೇಕು, ಅಧಿಕಾರದಿಂದ ಮತ್ತೆ ಅದನ್ನು ಜನಕ್ಕೋಸ್ಕರ ಉಪಯೋಗಿಸ್ಕೊಳ್ಬೇಕು ಅನ್ನುವಂತಹ ಮನೋಭಾವನೆಯಲ್ಲಿ ಭಾಳಷ್ಟು ಜನ ಬಂದಿದ್ದೇ ಇದೆ. ರಾಜಕೀಯ ನಡೆಯೋದೆ ಹೀಗೆ. ಆದರೆ ಪ್ರತಿ ಬಾರಿ ಬಿಟ್ಕೊಟ್ಟು ಬಹುಶಃ ಬೇರೆ ಪಕ್ಷಕ್ಕೆ ಹೋಗಿದ್ದರೆ ಇವತ್ತಿನ ದಿನ ಮಿನಿಸ್ಟರ್ ಆಗ್ತಿದ್ರೇನೋ ನೀವು. ಭಾರತೀಯ ಜನತಾ ಪಾರ್ಟಿ ಪ್ರಾರಂಭ ದಿನಗಳಲ್ಲಿ ನಾವು ಯಾವತ್ತೂ ಅಧಿಕಾರ ನಮ್ಗೆ ಸಿಗ್ತದೆ, ನಾವು ಶಾಸಕರಾಗ್ತೀವಿ, ನಾವು ಸಂಸದರಾಗ್ತೀವಿ, ಆ ಕಲ್ಪನೆ ಇಟ್ಕೊಂಡು ನಾವು ಕೆಲಸ ಮಾಡ್ತಿರಲಿಲ್ಲ ಪ್ರಾರಂಭ ದಿವಸದವರು. ಆ ಕಲ್ಪನೆ ಮಾಡುವಂಥ ವಾತಾವರಣವೂ ಕೂಡ ಅವತ್ತಿರಲಿಲ್ಲ. ಹೀಗಾಗಿ ನಾವು ಅದನ್ನು ಬಯಸಲಿಲ್ಲ. ಬರುವಂಥ ದಿನಗಳಲ್ಲಿ ಅದು ಬದಲಾವಣೆ ಆಗ್ತಾ ಆಗ್ತಾನೆ ಹೋಯಿತು. ಆದರೆ ಒಂದು ತೃಪ್ತಿ ಮಾತ್ರ ಇತ್ತು, ನಾವು ಶೂನ್ಯ. ಜಿಲ್ಲೆಯಲ್ಲಿ ಯಾವುದೂ ನಮ್ಮ ಸಂಘಟನೆ ಇರಲಿಲ್ಲ, ಅಥವಾ ನಮ್ಮ ಶಾಸಕರಿರಲಿಲ್ಲ, ನಮ್ಮ ಸಂಸದರಿರಲಿಲ್ಲ, ವಿಧಾನ ಪರಿಷತ್ ಸದಸ್ಯರಿರಲಿಲ್ಲ. ಆಫ್ಟರ್ ಆಲ್ ಒಬ್ಬ ಜಿಲ್ಲಾ ಪಂಚಾಯಿತಿ ಸದಸ್ಯರು ಕೂಡ ನಮ್ಮ ಕಡೆ ಇರಲಿಲ್ಲ. ಇಂಥ ಸಂದರ್ಭದಲ್ಲಿ ಒಬ್ಬ ಜಿಲ್ಲಾ ಪಂಚಾಯತ್ ಸದಸ್ಯನ ಪಾರ್ಟಿಗೆ ತೊಗೊಳ್ಬೇಕಾದ್ರೆ ನಾವು ಭಾಳಷ್ಟು ಹರಸಾಹಸ ಮಾಡಿದ್ವಿ. ಅವತ್ತು ನಮ್ಮ ರಾಜ್ಯದ ಅಧ್ಯಕ್ಷರು ಯಡಿಯೂರಪ್ಪನವರೇ ಒಬ್ಬ ಜಿಲ್ಲಾ ಪಂಚಾಯತಿನ ಸದಸ್ಯನ ಪಾರ್ಟಿಗೆ ಜಾಯ್ನ್ ಮಾಡ್ಕೋ ಕಾರ್ಯಕ್ರಮಕ್ಕೆ ಅಲ್ಲಿ ಬಂದಿದ್ದರು ಅಂತಂದರೆ ನೀವು ಕಲ್ಪನೆ ಮಾಡ್ಕೋಬೋದು. ಹೀಗಾಗಿ ನಾವು ಯಾವತ್ತೂ ಅಧಿಕಾರ ಬೇಕು ಅಂತೇಳಿ ಕೆಲಸ ಮಾಡಲಿಲ್ಲ. ಆದರೆ ಬರಬರ್ತಾ ನಮ್ಮ ಕಾಲು ಕಳೆದಂಗೆ ನಾವೆಲ್ಲ ಅಧಿಕಾರಕ್ಕೆ ಬಂದಿವಿ. ನಾನು ಅಧ್ಯಕ್ಷ ಇದ್ದಂಥ ಸಂದರ್ಭದಲ್ಲೇ ಅಖಂಡ ಬೆಳಗಾವಿ ಜಿಲ್ಲೆಯಿಂದ 8 ಶಾಸಕರು ಗೆದ್ದರು, 3 ಲೋಕಸಭಾ ಸದಸ್ಯರು, ಪೂರ್ಣ ಲೋಕಸಭಾ 2, 1 ಉತ್ತರ ಕನ್ನಡಕ್ಕೆ ನಮ್ಮದು 2 ವಿಧಾನಸಭಾ ಕ್ಷೇತ್ರ ಬರ್ತದೆ. ಹೀಗಾಗಿ ಗೆದ್ದರು. ನಾವು ಏನು ತೃಪ್ತಿ ಪಡ್ತಿದ್ದೀವಿ ಅಂತಂದರೆ, ನಾವು ಯಾವ ಉದ್ದೇಶ ಇಟ್ಕೊಂಡು ಕೆಲಸ ಮಾಡ್ತೀವಿ ಅದ್ರ ಕಡೆ ಹೋಗ್ತಾ ಇದ್ದೀವಿ ಅನ್ನುವಂಥ ತೃಪ್ತಿ ಇತ್ತು ನಮಗೆ. ಪ್ರಾರಂಭ ದಿವಸಗಳಲ್ಲಿ ನಾವು 370 ಆರ್ಟಿಕಲ್ ಬಗ್ಗೆ ಅದನ್ನು ರದ್ದುಪಡಿಸ್ಬೇಕಂತೇಳಿ ದೂಡಾಕ್ ಹೋಗಿ ಸತ್ಯಾಗ್ರಹ ಮಾಡಿ ಬಂದಿದ್ದೀವಿ. ರಾಮ ಮಂದಿರ ಮಂದಿರವಲ್ಲೇ ಕಟ್ಟುವಿ ಅಂತೇಳಿ ಹೋರಾಟ ಮಾಡಿದ್ದೀವಿ. ತ್ರಿವಳಿ ತಲಾಕ್ ವಿರೋಧ ಮಾಡ್ತಾ ಇದ್ದೀವಿ. ಬಹುಶಃ ಇವತ್ತು ವಾಪಸ್ ನೋಡಿದಾಗ ಪ್ರಾರಂಭ ದಿವಸಗಳಲ್ಲಿ ನಾವು ಯಾವ ವಿಷಯವನ್ನು ತೊಗೊಂಡು ಹೋರಾಟ ಮಾಡ್ತಿತ್ತು ಭಾರತೀಯ ಜನತಾ ಪಾರ್ಟಿ, ಆ ಎಲ್ಲ ವಿಚಾರಗಳನ್ನು ಇವತ್ತು ಒಂದು ಸೂಕ್ತ ಪರಿಹಾರ ಕೊಟ್ಟಂಥ ಪಾರ್ಟಿ ನಮ್ದಂತ ಅನ್ನಿಸ್ತದೆ ನನಗೆ. ಹಲವಾರು ತಪ್ಪುಗಳ ನಡುವೆ, ಹಲವಾರು ಅಚಾತುರ್ಯಗಳ ನಡುವೆ ಬಹುಶಃ ಇವತ್ತು ಪಕ್ಷ ಅಸ್ತಿತ್ವದಲ್ಲಿ ಇದೆ, ನಿಂತಿದೆ, ಭಾಳ ಎತ್ತರಕ್ಕೆ ಬೆಳೀತಾ ಇದೆ, ಭಾಳ ವಿಸ್ತಾರ ಆಗ್ತಾ ಇದೆ ಅಂತಂದರೆ ಅದೆಲ್ಲದಕ್ಕೂ ಕಾರಣ ನಿಸ್ವಾರ್ಥವಾಗಿ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ನಿಮ್ಮಂಥ ಸಹಸ್ರಾರು ಕಾರ್ಯಕರ್ತರೇ ಹೊರತು ಅಧಿಕಾರವನ್ನು ಅನುಭವಿಸ್ತಾ ಐಡಿಯಾಲಜಿಯನ್ನು ಸಿದ್ಧಾಂತವನ್ನು ಮರೆತು ತಾವೇನು ಮಾತಾಡ್ತೀವಿ ಅನ್ನೋದನ್ನೇ ನೆನಪಲ್ಲಿ ಇಟ್ಕೊಳ್ದಿರುವಂಥ ಅಧಿಕಾರಶಾಹಿಗಳಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಹುಶಃ ಈ ವೀಕ್ಷಕರು ಕೂಡ ಇದನ್ನು ಅಕ್ಸೆಪ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಬಹುಶಃ ನನಗೆ ಅವಕಾಶ ಸಿಕ್ಕಿಲ್ಲ ಅನ್ನುವಂಥ ತಾವು ಪ್ರಸ್ತಾಪ ಮಾಡಿದ್ರಿ, ಯಾಕೆ ನೀವು ಕೇಳಲಿಲ್ಲ ಅಥವಾ ಯಾಕೆ ಬೇರೆ ಕಡೆ ನೀವು ಪ್ರಯತ್ನ ಮಾಡಲಿಲ್ಲ ಬೇರೆ ಪಾರ್ಟಿಗೆ ಅಂತೇಳಿ. ಭಾರತೀಯ ಜನತಾ ಪಾರ್ಟಿ ನಮ್ಮ ಕಾರ್ಯಕರ್ತರಲ್ಲಿ ಒಂದು ವಿಚಾರವನ್ನು ಬೆಳೆಸಿಬಿಟ್ಟಿದೆ. ನಾವು ಅಧಿಕಾರ ಅನ್ನೋದು ನಮ್ಮದೊಂದು ಬೈ ಪ್ರಾಡಕ್ಟ್, ಒಂದು ಉಪ ಉತ್ಪಾದನೆ.
ನಾವು ಯಾವ ವಿಚಾರ ಅಂದರೆ ನಮ್ಮ ಐಡಿಯಾಲಜಿ ನಮ್ಮ ಸಿದ್ಧಾಂತ ಏನಿದೆ ಅದನ್ನು ಇಟ್ಕೊಂಡು ಕೆಲಸ ಮಾಡುವಂಥದ್ದನ್ನು ಬೆಳೆಸಿಬಿಟ್ಟಿದೆ. ಕೆಲವು ಜನರಿಗೆ ಸಿಗ್ಬೋದು ಅಧಿಕಾರ. ಇವತ್ತು ಇಡೀ ರಾಜ್ಯದಲ್ಲಿ ನಾವು 224 ಜನ ಎಲ್ಲ ಎಮ್ ಎಲ್ ಎ ಆಗಲಿಕ್ಕೆ ಸಾಧ್ಯವಿಲ್ಲ. ವಿರೋಧ ಪಾರ್ಟಿಯವರು ಕೆಲವು ಜನ ಇರ್ತಾರೆ. ಅಧಿಕಾರಕ್ಕೆ ಬರಬೇಕಾದ್ರೆ 100-120 ಜನ ಗೆದ್ದರೆ ನಮ್ಮದು ಮುಗಿತ ಅಲ್ಲಿಗೆ. ಅಂದರೆ ಅಷ್ಟು ಥಿಕ್ ಕಾಂಪಿಟೇಷನ್ ಇರ್ತದೆ. ಲೋಕಸಭೆ 28 ಇವತ್ತು ಸೋದಯದಿಂದ ನಾವು 25 ಕಡೆ ಗೆದ್ದುಬಿಟ್ಟಿದ್ವಿ. ಹೀಗಾಗಿ ಕೆಲವೇ ಜನರಿಗೆ ಅಧಿಕಾರ ಸಿಕ್ಕಾಗ ಲಕ್ಷಾಂತರ ಜನ ಕಾರ್ಯಕರ್ತರು ಅದಕ್ಕೆ ಪರಿಶ್ರಮ ಹಾಕಿರ್ತಾರೆ. ಹೀಗಾಗಿ ನನಗೆ ಸಿಕ್ಕಿಲ್ಲ ಅಂತ ಅಂದ್ಕೊಳ್ಳೆ ಅದೇನೋ ಭಾಳ ದೊಡ್ಡ ಅನಾಹುತ ಅಂತಲ್ಲ. ನನ್ನ ಹತ್ರ ಲಕ್ಷಾಂತರ ಜನರು ನೋಡ್ಕೊಂಡು ನಾನು ಇರಬೇಕಾಗ್ತದೆ. ನನಗಿಂತಲೂ ಭಾಳ ಜನ ಸಿಕ್ಕಿಲ್ಲ ಅಂತೇಳಿ ಕೇಡರ್ ಮತ್ತು ಲೀಡರ್ ಇದ್ರ ಮಧ್ಯೆ ಗ್ಯಾಪ್ ಏನಿದೆಲ್ಲ ಈ ಗ್ಯಾಪ್ ಕಡಿಮೆ ಮಾಡ್ಕೊಂತದ್ದಾದ್ರೆ ಬಹುಶಃ ಪಾರ್ಟಿ ಕಾರ್ಯಕರ್ತರಿಗೆ ಒಂದು ಒಳ್ಳೆ ಗೌರವ ಕೊಟ್ಟಂಗೆ ಆಗ್ತದೆ ಅಂತ ಅನಿಸ್ತದೆ. ನಿಮ್ಮ ಒಡವೆನ ಬೆಸ್ಟ್ ರೇಟಿಗೆ ತಗೊಂಡು ಸ್ಪಾಟ್ ನಲ್ಲಿ ಡಿಫರೆನ್ಸ್ ಅಮೌಂಟ್ ನ ಕೊಡ್ತೀವಿ. ಅದು ನಮ್ಮ ಬೆನಕ ಗೋಲ್ಡ್ ಕಂಪನಿ ಮಾತ್ರ. ವಿಕೋ ಟರ್ಮರಿಕ್ ಕ್ರೀಮ್, ಇದರಲ್ಲಿರುವ ಅರಿಶಿನ ಮತ್ತು ಚಂದನದ ಗುಣಗಳು ಮೊಡವೆ ತೊಲಗಿಸಿ ನೀಡುತ್ತವೆ ನ್ಯಾಚುರಲ್ ಸೌಂದರ್ಯ. ವಿಕೋ ಟರ್ಮರಿಕ್ ಕ್ರೀಮ್ 24-ಕ್ಯಾರೆಟ್ ಸೌಂದರ್ಯ ನೀಡುತ್ತೆ ಚಿನ್ನದಂತ ಹೊಳಪು. ಕಷ್ಟಕಾಲದಲ್ಲಿ ಕೈ ಹಿಡಿಯೋರು ಬಂಧುಗಳು ಅನ್ನೋದು ಬರೀ ಮಾತುಗಷ್ಟೇ, ಆದ್ರೆ ನಿಜವಾಗ್ಲೂ ನಿಮ್ ಕೈ ಹಿಡಿಯೋರು ನಮ್ಮ ಐಶ್ವರ್ಯ ಗೋಲ್ಡ್ ಬೈಯರ್ಸ್. ಐಶ್ವರ್ಯ ಗೋಲ್ಡ್ ಬೈಯರ್ಸ್, India's best gold buyers. ಇನ್ಮೇಲೆ ನೆಮ್ಮದಿಯಾಗಿ ಇರಿ. Attica Gold Company. Call 888-0300-300. ಸೋಲಾರ್ ಕಂಪನಿ ಸುಮಾರಿದೆ, ಆದ್ರೆ ನಾನ್ ಮಾತ್ರ ಸುಪ್ರೀಂ ಸೋಲಾರ್ ನೇ ಸಜೆಸ್ಟ್ ಮಾಡ್ತೀನಿ. ಯಾಕಂದ್ರೆ ಕಂಪ್ಯೂಟರೈಸ್ಡ್ ಪಂಚಿಂಗ್ ಮಷೀನ್, ನಾನ್ ವೆಲ್ಡಿಂಗ್ ಟೆಕ್ನಾಲಜಿ, ಟ್ಯಾಂಕ್ ಲೀಕೇಜ್ ಟೆಸ್ಟಿಂಗ್ ಫೆಸಿಲಿಟಿ, ಬೆಸ್ಟ್ ಕ್ವಾಲಿಟಿಗಾಗಿ ಪ್ರತಿಯೊಂದು ಪೀಸ್ ಅನ್ನು ಬಾಸೇ ಚೆಕ್ ಮಾಡ್ತಾರೆ. ಫ್ರಮ್ ದ ಹೌಸ್ ಆಫ್ ಸುಪ್ರೀಂ ಸೋಲಾರ್ ಸಿಸ್ಟಮ್ಸ್. ಕಷ್ಟ ಯಾವತ್ತೂ ಹೇಳಿ ಬರುವುದಿಲ್ಲ ಅನ್ನೋದಕ್ಕೆ ಇಂದಿನ ದಿನಗಳೇ ಸಾಕ್ಷಿ. ನಮ್ಮವರ ವಿಷಯ ಬಂದಾಗ ಪ್ರೊಟೆಕ್ಷನ್ ಬಹಳ ಅಗತ್ಯ ಎಲ್ಲರಿಗೂ. HDFC ಲೈಫ್ನ ಟರ್ಮ್ ಪ್ಲಾನ್ಸ್, ಒನ್ ಡೇ ಕ್ಲೇಮ್ ಸೆಟಲ್ಮೆಂಟ್ನೊಂದಿಗೆ ನಿಮ್ಮವರ ಫ್ಯೂಚರ್ ಇವತ್ತೇ ಪ್ರೊಟೆಕ್ಟ್ ಮಾಡಿ. HDFC ಲೈಫ್ ನಿಮ್ಮನ್ನು ನೀವು ಗೌರವಿಸಿರಿ. ನೀವು ಗಿರವಿ ಇಟ್ಟು ಬಿಡಿಸ್ಕೊಳ್ಳಕ್ಕಾಗದಿರೋ ಆಭರಣನ SDJ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ. ಅಷ್ಟೇ ಅಲ್ಲ, ಒಂದು ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ. Presenting the all-new Harrier 2020 with panoramic sunroof, 6-speed automatic transmission, 170 PS Cryotech diesel engine. Experience the thrill of power and the comfort of automatic. Harrier 2020. Test drive now. ಎಸ್, ನಮ್ಮ ಜೊತೆ ಈಗ ಫೋನ್ ಲೈನಲ್ಲಿ ಮಾತಾಡೋದಕ್ಕೆ ಒಬ್ಬ ವಿಶೇಷ ಅತಿಥಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸ್ವಾತಿ ಮೇಡಮ್, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ಹೇಗಿದ್ದೀರಿ? ದಿಲ್ಲಿ ಬಿಟ್ಟು ಬೆಂಗಳೂರಿಗೆ ಬಂದಿದ್ದೀರಿ ಕಣ? ಹೌದು, ಡೆಲ್ಲಿಯಿಂದ ಬೆಂಗಳೂರಿಗೆ ಬಂದು ಲಾಕ್ ಡೌನ್ ಆಗ್ಬಿಟ್ಟಿದೀವಿ ಇಲ್ಲಿ. ಇವತ್ತಿನ ದಿನ ನಮ್ಮ ಜೊತೆ ನಮ್ಮ ಬಾಹುಬಲಿ ಅನ್ನೋ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಿಮ್ಮ ಒಡನಾಡಿಗಳು ಈರಣ್ಣ ಕಡಾಡಿ ಅವರಿದ್ದಾರೆ. ಮೊದಲಿಗೆ ಅವರು ರಾಜ್ಯಸಭೆ ಆದಾಗ ಏನ್ ನಡೀತಾ ಇತ್ತು ಬೆಳಗಾಂಲ್ಲಿ ಮತ್ತು ನಿಮ್ಮ ಮನಸ್ಸಿನಲ್ಲಿ? ಅವರೊಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿ ಪಕ್ಷದ ಅತ್ಯಂತ ಹಿರಿಯ ಕಾರ್ಯಕರ್ತರು ಬೆಳಗಾಂ ಜಿಲ್ಲೆಯಲ್ಲಿ. ನನಗೆ ಅನೇಕ ಸಂದರ್ಭದಲ್ಲಿ ಮಾರ್ಗದರ್ಶನ ಮಾಡಿ ಭಾರತೀಯ ಜನತಾ ಪಾರ್ಟಿ ಕಟ್ಟೋ ಕೆಲಸದಲ್ಲಿ ಒಬ್ಬ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದವರು. ಅನೇಕ ದಿನಗಳಿಂದ ಅವರಿಗೆ ಯಾವ್ದಾದ್ರು ಸ್ಥಾನ ಸಿಗಬೇಕಾಗಿತ್ತು, ಅದು ತಪ್ಪಿ ಹೋಗಿತ್ತು. ಮೊನ್ನೆ ಅವರು ನನಗೆ ಒಂದು MLC ಸೀಟ್ ಆದ್ರೂ ಕೊಡಿಸ್ರಿ ಅಂತೇಳಿ ಎಲ್ಲರದು ಮನೆಗೆ ಬಾಗಿಲ ಕಾಯ್ತಾ ಇದ್ರು. ಆ ಸಂದರ್ಭದಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿಗಳು, ನಮ್ಮ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾದಂತ ನಡ್ಡಾ ಅವರು, ಹಾಗೂ ನಮ್ಮ ಹಿಂದಿನ ಅಧ್ಯಕ್ಷರಾದಂತ ಅಮಿತ್ ಶಾ ಅವರು, ಹಾಗೂ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು, ನಮ್ಮ ಅಧ್ಯಕ್ಷರು, ಇವರೆಲ್ಲರ ಒಂದ ಇದರಿಂದ ಇವತ್ತು ಅವರು ರಾಜ್ಯಸಭೆ ಸದಸ್ಯರಾಗಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಅಂದ್ರೆ ಭಾರತೀಯ ಜನತಾ ಪಾರ್ಟಿ ಡಿಫ್ರೆನ್ಸ್ ವಿತ್ ಅದರ್ ಪಾರ್ಟಿ ಅನ್ನೋದನ್ನು ತೋರಿಸಿಕೊಟ್ಟದ್ದು ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ. ಇಲ್ಲಿ ಕದಾಡಿಯವರಿಗೆ, ಅಲ್ಲಿ ಗಸ್ತಿಯವರಿಗೆ ರಾಜ್ಯಸಭೆಯನ್ನ ಕೊಟ್ಟು ಹೋದ್ರೆ ದಿಲ್ಲಿನಲ್ಲಿ ಏನಿದೆ ನಿಮಗೆ ಗೊತ್ತಿದೆ, ಬರೀ PhD ಮಾಡಿದವರು, ಹಾರ್ವರ್ಡ್ ಅಲ್ಲಿ ಅಭ್ಯಾಸ ಮಾಡಿದವರು, ಅಥವಾ ದುಡ್ಡಿದ್ದವರು, ಅಥವಾ ಇಂಡಸ್ಟ್ರಿ ಇದ್ದವರು ಮಾತ್ರ ರಾಜ್ಯಸಭೆ ಆಗ್ಬೇಕನ್ನುವಂತ ಇದು ಪರಿಕಲ್ಪನೆ ಇತ್ತು. ಇವತ್ತು ಒಬ್ಬ ಸಾಮಾನ್ಯ ವ್ಯಕ್ತಿನೂ ಕೂಡ ರಾಜ್ಯಸಭೆಯಲ್ಲಿ ಬಂದು ಜನರ ಸಮಸ್ಯೆಗಳನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಅನುಕೂಲ ಆಗೋ ದೃಷ್ಟಿಯಲ್ಲಿ ಪಕ್ಷ ತೀರ್ಮಾನ ಮಾಡಿದ್ದು. ಪಕ್ಷದ ಎಲ್ಲ ಹಿರಿಯರಿಗೆ ನಾನು ಧನ್ಯವಾದಗಳನ್ನು ಹೇಳಿದ್ದೇನೆ, ಮತ್ತು ವಿಶೇಷವಾಗಿ ಈರಪ್ಪ ಕಡಾಡಿ ಅವರಿಗೆ ನಾನು ಅಭಿನಂದನೆಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಬಯಸುತ್ತೇನೆ. ಥ್ಯಾಂಕ್ ಯು ಸರ್. ಸುರೇಶ್ ಅಂಗಡಿ ಅವರೇ, ಒಂದು ನಾವು ಕೇಳ್ಪಟ್ಟಂತಹ ವಿಚಾರ,
ನಿಮ್ಮನ್ನ ಪಕ್ಷಕ್ಕೆ ಕರ್ಕೊಂಡು ಬರುವಲ್ಲಿ ಮತ್ತು ಅವತ್ತಿನ ದಿನ ಜಿಲ್ಲಾಧ್ಯಕ್ಷರನ್ನ ಮಾಡುವಲ್ಲಿ ಕಡಾಡಿ ಅವರ ಪಾತ್ರವೂ ಕೂಡ ಬಹಳ ಮಹತ್ವವಾಗಿದೆ. ಬಹಳ ದೊಡ್ಡ ಪಾತ್ರ ಇದೆ. ನಾನು ರಾಜಕಾರಣದಲ್ಲಿ ಐ ವಾಸ್ ನಾಟ್ ಇಂಟ್ರೆಸ್ಟೆಡ್ ಅಟ್ ಆಲ್. ನನಗೆ ರಾಜಕಾರಣ ಬಿಡ, ನಾನು ಬಿಸ್ನೆಸ್ ಮಾಡ್ಬೇಕನ್ನೋ ಇದ್ರಲ್ಲಿ ನಾನಿದ್ದವನು. ಅವತ್ತಿನ ಸಂದರ್ಭದಲ್ಲಿ ಕರ್ಕೊಂಡು ಬಂದು ಅಧ್ಯಕ್ಷ ಮಾಡ್ಲಿಕ್ಕೆ ಅವರು ನಮ್ಮ ಇನ್ನೊಬ್ಬ ಹಿರಿಯಂತ ರಾಮಚಂದ್ರ ಜೋಶಿ ಅವರು, ಇನ್ನುಳಿದ ಮತ್ತೆ ನಮ್ಮ ಹಿಂದಿನ ದಿವಂಗತ ಅನಂತ್ ಕುಮಾರ್ ಅವರು, ಅವರು ಆ ಸಂದರ್ಭದಲ್ಲಿ ನನಗೆ ಅಧ್ಯಕ್ಷ ಮಾಡ್ಲಿಕ್ಕೆ ಒಂದು ವಿಶೇಷವಾದಂತದ್ದು, ಮತ್ತು ವಿಶೇಷವಾಗಿ ರಾಜಕಾರಣದಲ್ಲಿ ನಮ್ಗೆ ಮಾರ್ಗದರ್ಶನ ಮಾಡಿದಂಥವ್ರು ಹಿರಿಯರಂತ ಬಸವರಾಜ್ ಪಾಟೀಲ್ ಅವರು, ಸೇಡಮ್ ಅವರು, ಅವರು ಮತ್ತು ಸನ್ಮಾನ್ಯ ಜಗದೀಶ್ ಶೆಟ್ಟರು. ಆಮೇಲೆ ಅವ್ರು ವಿರೋಧ ಪಕ್ಷದ ನಾಯಕರಿದ್ರು. ಅಧ್ಯಕ್ಷನ ಮಾಡೋದ್ರಲ್ಲಿ ಈರಣ್ಣ ಕಡಾಡಿ ಮತ್ತು ಬಸವರಾಜ್ ಪಾಟೀಲ್ರದ್ದು ಪಾತ್ರ ಬಹಳ ದೊಡ್ಡದಿದೆ. ಎಸ್, ಕೇಂದ್ರ ಸಚಿವರಾದಂತಹ ಸುರೇಶ್ ಅಂಗಡಿ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ರು. ಸೊ 19 ವರ್ಷಗಳ ಹಿಂದೆ ಅನಂತಕುಮಾರ್ ಅವರು ಬಂದು ನಿಮ್ಮನ್ನ ಕೇಳ್ತಾರೆ, ನೀವು ಅಧ್ಯಕ್ಷರಾಗಬೇಕು ಅಂತ ನಾವು ಯೋಚನೆ ಮಾಡ್ತಾ ಇದ್ವಿ, ನೀವು ಬೇರೆ ಇನ್ಯಾರನ್ನೂ ಕರ್ಕೊಂಡ್ಬಂದು ಅಧ್ಯಕ್ಷರನ್ನ ಮಾಡಬೇಕು ಅಂತ ಹೇಳ್ತಿರಲ್ಲ ಅಂತ, ಯಾಕೆ ಅವತ್ತಿನ ದಿನ ಯಾಕೆ ಆ ಮನಸ್ಥಿತಿ ಏನಾಗಿತ್ತು ಮೇಡಮ್? ಅಲ್ಲಿ ತನಕ ಪಾರ್ಟಿಗೊಂದು ನೆಲೆ ಇರಲಿಲ್ಲ, ನಾವು ಅಲ್ಲಿ ತನಕ ಒಬ್ಬರು ಗೆದ್ದಿರಲಿಲ್ಲ. ಅದಕ್ಕಿಂತ ಮುಂಚೆ ನಾವು ಉಚ್ಚಗಾಂವ್ ಕ್ಷೇತ್ರದಿಂದ ಒಬ್ಬ ಎಮ್ ಎಲ್ ಎನ್ ಗೆಲ್ತೀವಿ, ಬೇರೆ ಬೇರೆ ಕಾರಣದಿಂದ ಗೆಲ್ತೀವಿ. ಬಟ್ ಅವರು ರಾಜ್ಯಸಭೆ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಪಕ್ಷದ ವಿರುದ್ಧವಾಗಿ ಓಟ್ ಹಾಕಿದ್ರು ಅಂತೇಳಿ ಅವ್ರನ್ನೂ ಕೂಡ ಬಸವರಾಜ್ ಪಾಟೀಲ್ ಸೇಡಮ್ ಅವರ ಅಧ್ಯಕ್ಷ ಇದ್ದಂಥ ಸಂದರ್ಭದಲ್ಲಿ ಹೊರಗೆ ಹಾಕ್ಬಿಡ್ತಾರೆ. ಹೀಗಾಗಿ ಶೂನ್ಯ ನಮ್ಮದು, ವಾಪಸ್ ಯಾರೂ ಇಲ್ಲ ಅಂತೇಳಿ. ಯಡಿಯೂರಪ್ಪನವರು ಇಡೀ ರಾಜ್ಯದಲ್ಲಿ ಹೊಸ ಹೊಸ ಜನರು ಕರ್ಕೊಂಬಂದು ಪ್ರಯೋಗ ಮಾಡ್ತಿರ್ಬೇಕಾದ್ರೆ ನನಗೆ ಇವತ್ತು ಜಿಲ್ಲೆಯ ಪ್ರಮುಖರಾಗಿ ನಾನು ಕೂಡ ಹೊಸ ಹೊಸ ಜನರು ಕರ್ಕೊಂಬಂದು ಪಾರ್ಟಿ ಮೊದಲು ಬೆಳಿಬೇಕು, ಪಾರ್ಟಿ ಕಟ್ಟಬೇಕು ಅನ್ನುವಂಥ ಕಲ್ಪನೆ ಇಟ್ಕೊಂಡು ನಾವು ಕೆಲಸ ಮಾಡ್ತೀವಿ. ಹೀಗಾಗಿ ಒಂದು ಸ್ವಲ್ಪ ಆರ್ಥಿಕವಾಗಿ ಸದೃಢಿದ್ದವರು, ವಾಹನದ ವ್ಯವಸ್ಥೆ ಇದ್ದವರು, ಆಫೀಸ್ ಮಾಡತಕ್ಕಂಥ ಇದಿದ್ದವರು ಮತ್ತು ಸಮಾಜದ ಬಗ್ಗೆ ಕಳಕಳಿ ಇದ್ದವರು, ಇಂಥ ಎಲ್ಲ ಗುಣಗಳಿದ್ದಂಥವ್ರನ್ನ ಕರ್ಕೊಂಬರ್ಬೇಕನ್ನುವಂಥ ವಿಚಾರದೊಳಗೆ ಸನ್ಮಾನ್ಯ ಸುರೇಶ್ ಅಂಗಡಿ ಅವ್ರು ಕರ್ಕೊಂಬಂದು ಅವತ್ತು ಅಧ್ಯಕ್ಷ ಮಾಡಿ, ಮತ್ತು ಅದು ಪ್ರಯೋಗ ಯಶಸ್ವಿನೂ ಆಗ್ತದೆ. ಭಾಳಷ್ಟು ಸಮಯ ಕೊಡ್ತಾರೆ, ಓಡಾಡ್ತಾರೆ, ಮತ್ತು ಅವ್ರದ್ದೊಂದು ಗುರಿ ಇರ್ತದೆ, ನಾನು ಲೋಕಸಭೆಗೆ ಹೋಗ್ಬೇಕಂತೇಳಿ ಅವರು ಗೆಲ್ತಾರೆ, ಅವ್ರ ಜೊತೆಗೆ ಉಳಿದವ್ರು ಗೆಲ್ಲುವಂಥ ಒಂದು ಅವಕಾಶ ಸಿಗ್ತದೆ. ನೀವೇ ಅಧ್ಯಕ್ಷರಾಗಿ ಅವರನ್ನು ಪ್ರಧಾನ ಕಾರ್ಯದರ್ಶಿ ಮಾಡ್ಬೋದಿತ್ತು. ಬಟ್ ಅವತ್ತು ಸ್ಥಿತಿ ಹಂಗಿರಲಿಲ್ಲ. ಒಂದ್ಸಲ ನಾನು 94 ಚುನಾವಣೆಗೆ ನಾನು ಸ್ಪರ್ಧೆ ಮಾಡಿದ್ದೆ. ಆ ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ನನಗನ್ನಿಸ್ತು ಇದು ರಾಜಕಾರಣ ಆರ್ಥಿಕವಾಗಿ ಭಾಳ ಒಂದ್ಸಲ ಜರ್ಜರಿತ ಮಾಡ್ತದೆ ಮನುಷ್ಯನ. ಹೀಗಾಗಿ ನಾನು ಯಾವುದೇ ಕಾರಣಕ್ಕೂ ನನ್ನ ರಾಜಕಾರಣದಿಂದ ನಮ್ಮ ಕುಟುಂಬಕ್ಕೂ ತೊಂದರೆ ಆಗಬಾರ್ದು ಅನ್ನೋ ಕಾರಣದಿಂದ ಸ್ವಲ್ಪ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುವಂಥ ಪ್ರಯತ್ನ ಅವತ್ತಿನ ದಿವಸ ನಾವು ಮಾಡಿದ್ವಿ. ಒಂದು ಧೈರ್ಯವಾದಂತಹ ಹೆಜ್ಜೆ ಇಡಬೇಕಾಗಿತ್ತು. ಬಟ್ ನನಗೆ ಯಾವುದೂ ತೊಂದರೆನೂ ಆಗಲಿಲ್ಲ. ಆಮೇಲೆ ನಾನು ಜಿಲ್ಲಾ ಪಂಚಾಯತಿ ಆಗುವಂಥ ಅವಕಾಶ ಸಿಕ್ಕಿತ್ತು. ಸನ್ಮಾನ್ಯ ಯಡಿಯೂರಪ್ಪನವರು ಒಂದ್ಸಲ ನನ್ನನ್ನು ಬೋರ್ಡ್ ಚೇರ್ಮನ್ನು ಮಾಡಿದರು ನಮ್ಮ ಸರ್ಕಾರ ಬಂದಂಥ ಸಂದರ್ಭದಲ್ಲಿ. ಅಂದರೆ ನಮ್ಮ ಪಾರ್ಟಿ ಗಮನಿಸಿತ್ತು ನನ್ನ ಕೆಲಸನ, ಗಮನಿಸಿ ಒಂದ್ಸಲ ನಾನು ಬೋರ್ಡ್ ಚೇರ್ಮನ್ ಆಗಿದ್ದೆ ಮತ್ತು ಸಂದರ್ಭ ಸಿಕ್ಕಾಗ ಜಿಲ್ಲಾ ಪಂಚಾಯತಿ ಅಧ್ಯಕ್ಷನೂ ಕೂಡ ಆಗಿದ್ದೆ ಮತ್ತು ಮುಂದೊಂದು ದಿನ ನಾನು ಗುರುತಿಸ್ತಾರೆ, ನನಗೆ ಅವಕಾಶ ಕೊಡ್ತಾರೆ ಅನ್ನೋಂಥ ಬಲವಾದ ನಂಬಿಕೆ ನನ್ನ ಹತ್ರ ಇತ್ತು. ಅದು ಖುಷಿ ಹೋಗಲಿಲ್ಲ. ಇವತ್ತು ನಾನು ಈ ಮಟ್ಟಕ್ಕೆ ಬೆಳೆದು ಬರಲಿಕ್ಕೆ ಅದೊಂದು ಅವಕಾಶ ಆಯಿತು. ಇದೆಲ್ಲದರ ಮಧ್ಯೆ ನಿಮ್ಮ ತಂದೆ ತಾಯಿ ನಿಮ್ಮ ಬೆಳವಣಿಗೆಯನ್ನು ನೋಡಿ ಏನು ನಡೀತಾ ಇತ್ತು ಅವರ ಮನಸ್ಸಿನಲ್ಲಿ? ಯಾವುದೇ ಕಾರಣದಿಂದ ನಮ್ಮ ಮನೆಯಿಂದ ಒಬ್ಬರು ಸಾಮಾಜಿಕ ಜೀವನದಲ್ಲಿ ಇರಲಿ, ಸಾರ್ವಜನಿಕ ಕ್ಷೇತ್ರದಲ್ಲಿ ಇರಲಿ ಅನ್ನುವಂಥ ಅಪೇಕ್ಷೆ ಅವ್ರದ್ದೆಲ್ಲರದಿತ್ತು. ಯಾಕೆಂದರೆ ನನ್ನ ತಂದೆ 1979 ಅಂತ ಕನಸು, ಅವತ್ತು ಟೌನ್ ಪಂಚಾಯತಿ ಅಂತಿತ್ತು, ಅವತ್ತು ಚೇರ್ಮನ್ ಆಗಿದ್ದರು ಅವರು. ಅನೇಕ ಸಹಕಾರಿ ಸಂಸ್ಥೆಗಳಿಗೆ ಚೇರ್ಮನ್ ಆಗಿದ್ದರು. ಅಲ್ಲೊಂದು ಶಿಕ್ಷಣ ಸಂಸ್ಥೆ ಇದೆ, ರಾಮಲಿಂಗೇಶ್ವರ ಎಜುಕೇಷನ್ ಸಂಸ್ಥೆ. ಆ ಸಂಸ್ಥೆಯ ಸಂಸ್ಥಾಪಕ ನಿರ್ದೇಶಕರಾಗಿದ್ದರು ಮತ್ತು ಆರ್ಥಿಕ ಸಂಸ್ಥೆ ಬಸವೇಶ್ವರ ಸಹಕಾರಿ ಅರ್ಬನ್ ಸೊಸೈಟಿ ಅಂತೆ ಅದರದ್ದು ನಿರ್ದೇಶಕರಾಗಿದ್ದರು. PLD ಬ್ಯಾಂಕ್ ಡೈರೆಕ್ಟ್ ಆಗಿದ್ದರು. ಈ ಥರ ಅವ್ರದ್ದು ರಾಜಕೀಯ ಚಟುವಟಿಕೆ ಇತ್ತು. ಹೀಗಾಗಿ ನನ್ನ ಬೆಳವಣಿಗೆ ಬಗ್ಗೆ ಅವರು ಹೆಮ್ಮೆ ಪಡ್ತಿದ್ರು ಹೊರತು ಯಾವತ್ತೂ ನನಗೆ ನೀನು ಯಾಕೆ ಅಂತೇಳಿ ಎಂದೂ ನಮ್ಮ ಮನೆಯವರಾಗಲಿ ನಮ್ಮ ತಾಯಿ ನನ್ನ ತಂದೆ ಯಾರೂ ನನ್ನ ಪ್ರಶ್ನೆ ಮಾಡಲಿಲ್ಲ. ನೀವು ಶುರುವತ್ತಿನಲ್ಲೇ ಹೇಳಿದ್ರಿ, ರಾಜ್ಯಸಭೆ ಸದಸ್ಯನಾಗಿ ಬರೋದಕ್ಕಿಂತ ಕಾರ್ಯಕರ್ತನಾಗಿ ಬರ್ತೀನಿ ನಾನು ಕಾರ್ಯಕ್ರಮಕ್ಕೆ ಅನ್ನೋದು. ಈರಣ್ಣ ಕಡಾಡಿ ಅನ್ನೋರು ನಾವು ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡ್ವಿ ಹಾಗೂ ಅವ್ರನ್ನ BJP ಸದಸ್ಯರನ್ನಾಗಿ ಮಾಡಿಕೊಂಡು ಅವರಿಗೆ ಅರ್ಭಾಮಿ ಯುವ ಮೋರ್ಚಾ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಲಿಕ್ಕೆ ನಾವು ಅವರಿಗೆ ಹಚ್ಚಿದ್ವಿ. ತದನಂತರ ಅವರಿಗೆ ಅರ್ಭಾಮಿ ಮಂಡಲ್ BJP ಅಧ್ಯಕ್ಷರನ್ನಾಗಿ ಮಾಡಿದ್ವಿ. ಅವರು ಆ ಸಮಯದಲ್ಲಿ ಪಕ್ಷದ ಸಂಘಟನೆಯನ್ನ ಒಳ್ಳೆ ರೀತಿಯಿಂದ ಮಾಡಿ ಪಕ್ಷದ ಒಂದು ವರ್ಚಸ್ಸನ್ನು ಇಡೀ ಕ್ಷೇತ್ರದಲ್ಲಿ ಬೆಳೆಸಿ ಮುಂದೆ ಅವರು ಜಿಲ್ಲಾ ಅಧ್ಯಕ್ಷರಾಗಿ
ಆಯ್ಕೆಯಾದರು. ದಕ್ಷ, ಪ್ರಾಮಾಣಿಕ ಹಾಗೂ ಕ್ರಿಯಾಶೀಲ ವ್ಯಕ್ತಿ ಅನ್ನುವಂದಾಗ ಅಂತ ಅವರು ತೋರಿಸಿಕೊಟ್ರು. ಅವರ ಒಂದು ಸಂಘಟನೆ ಚಾತುರ್ಯವನ್ನು ನೋಡಿ, ಇವರ ಒಂದು ಕ್ರಿಯಾಶೀಲತೆ ಹಾಗೂ ಪಕ್ಷಕ್ಕೆ ಒಂದು ತತ್ವ ನಿಷ್ಠೆ ಶ್ರದ್ಧೆಯಿಂದ ನಡೆದುಕೊಳ್ಳುವುದನ್ನು ನೋಡಿಕೊಂಡು ಇವತ್ತು ಅವರನ್ನ ರಾಜ್ಯ ನಾಯಕರು ಹಾಗೂ ನಮ್ಮ ಕೇಂದ್ರದ ನಾಯಕರು ಅವರನ್ನ ರಾಜ್ಯಸಭಾ ಸದಸ್ಯರನ್ನಾಗಿ ಆಯ್ಕೆ ಮಾಡ್ಯಾರ. ಇದು ನಮ್ಮ ಎಲ್ಲ ಕಾರ್ಯಕರ್ತರಿಗೆ ಒಂದು ಹೆಮ್ಮೆ ವಿಷಯ. ಯಾಕಪ್ಪ ಅಂತಂದ್ರೆ, ನಾವು ಬೆಳೆಸಿದಂತ ಒಬ್ಬ ಯುವಕ ಇವತ್ತು ಒಬ್ಬ ರಾಜ್ಯಸಭಾ ಸದಸ್ಯ ಆಗ್ತಾನಂದ್ರೆ ನಮ್ಮೆಲ್ಲರಿಗೆ ಒಂದು ಹೆಮ್ಮೆ ಪಡುವಂತ ಸಂಗತಿ. ಈರಣ್ಣ ಕಡಾಡಿ ಅವರಿಗೂ ಕೂಡ ಈ ಬಾರಿ ರಾಜ್ಯಸಭೆ ಆಗದೆ ಇದ್ದಿದ್ರೆ ಸುರೇಶ್ ಪಾಟೀಲ್ ಮತ್ತು ಇಂತಹ ಹಲವಾರು ಕಾರ್ಯಕರ್ತರ ಸಾಲಲ್ಲಿ ನಿಮ್ಮ ಹೆಸರು ಕೂಡ ಇದು ಹೋಗ್ತಿತ್ತು. ಆ್ಯಂಡ್ ಈ ಹಿಂದೆ ಕೂಡ ಅಂತಹ ಹಲವಾರು ಕಾರ್ಯಕರ್ತರ ಸಾಲಲ್ಲಿ ಹೆಸರು ಇದೆ. ಸುರೇಶ್ ಅಂಗಡಿ ಅವರು ಒಂದು ಮಾತು ಹೇಳಿದ್ರು, ನನಗೆ ಭಾಳ ಆಶ್ಚರ್ಯ ಆಯಿತು. ಈ ಬಾರಿ ಏನು ಎಮ್ ಎಲ್ ಸಿ ಸರ್ಕಾರ ಬಂದ ಕಾರಣ ಐದು ಎಕ್ಸ್ಟ್ರಾ ಎಮ್ ಎಲ್ ಸಿಗಳು ಬಿ ಜೆ ಪಿಯ ತೆಕ್ಕೆಗೆ ಬಂತು. ಬಿ ಜೆ ಪಿಯಲ್ಲಿ ಎಮ್ ಎಲ್ ಸಿ ಆದರೂ ನನ್ನನ್ನು ಮಾಡಿ ಅಂತ ಮನವಿಯನ್ನು ತೆಗೆದುಕೊಂಡು ಎಲ್ಲರ ಬಾಗಿಲಿಗೆ ಮನೆ ಬಾಗಿಲಿಗೆ ಹೋಗ್ತಾಯಿದ್ರಿ ಅಂತ. ಯಾಕೋ ಆ ಶಬ್ದ ಅವರು ಯಾಕೋ ಯೂಸ್ ಮಾಡ್ರಿ ಗೊತ್ತಿಲ್ಲ. ನಾನು ಎಲ್ಲರ ಮನೆ ಬಾಗಿಲಿಗೆ ಏನು ಹೋಗಲಿಲ್ಲ. ಪಾರ್ಟಿ ರಾಜ್ಯ ಮುಖ್ಯಮಂತ್ರಿಗಳಿಗೆ ಒಂದು ಸಲ ಭೇಟಿಯಾಗಿದ್ದೆ, ಇದಕ್ಕೆ ಸಂಬಂಧಪಟ್ಟಂಗೆ ಮಾತಾಡಿದ್ದೆ. ನಾನು ಮನೆ ಬಾಗಿಲಿಗೆ ಹೋಗಿ ಕೇಳುವಂಥದ್ದು ನಮ್ಮ ಪಾರ್ಟಿಯೊಳಗೆ ಆ ಸಿಸ್ಟಮ್ ಇಲ್ಲ. ಅವರೇನು ಯಾವ ಇದ್ರ ಹಿನ್ನೆಲೆ ಹೇಳಿದ್ರು ಗೊತ್ತಾಗಲ್ಲ, ಮಾತು ತಪ್ಪು ಹೇಳಿದ್ರು ಗೊತ್ತಾಗಲ್ಲ. ಆದರೆ ನಾನು ವೈಯಕ್ತಿಕ ಬೇರೆ ಬೇರೆ ಸಂದರ್ಭ ಬಂದಾಗ ಮಾತಾಡಿದ್ದೆ. ನಮ್ಮ ಚಟುವಟಿಕೆಯೊಳಗೆ ಜಿಲ್ಲೆಗೆ ಇಷ್ಟು ದೊಡ್ಡ ಜಿಲ್ಲೆ ಅದ, ನಾವು 13 ಜನ ಎಮ್ ಎಲ್ ಎಗಳನ್ನು ಗೆಲ್ಲಿಸಿಕೊಟ್ಟಿದ್ದೀವಿ ಜಿಲ್ಲೆಯಿಂದ. ಇಬ್ಬರು ಪೂರ್ಣ ಲೋಕಸಭೆ, ಒಬ್ಬರು ಭಾಗಶಃ ಕೇಂದ್ರ ಲೋಕಸಭೆ ಗೆಲ್ಲಿಸಿಕೊಟ್ಟಿದ್ದೀವಿ. 4 ವಿಧಾನ ಪರಿಷತ್ ಸ್ಥಾನಗಳ ಪೈಕಿ 3 ವಿಧಾನ ಪರಿಷತ್ ಸ್ಥಾನನ ಈ ಜಿಲ್ಲೆಯಿಂದ ಗೆದ್ದಿಸಿಕೊಟ್ಟಿದ್ದೀವಿ. ಪಾರ್ಟಿ ಹುಟ್ಟಿದಾಗಿಂದ ಇಲ್ಲಿ ತನಕ ಎಮ್ ಎಲ್ ಸಿ ನಮ್ಮ ಜಿಲ್ಲೆಗೆ ಸಿಕ್ಕಿರಲಿಲ್ಲ. ಆ ಕಾರಣದಿಂದ ಒಂದು ಹಕ್ಕು ಕೇಳಬೇಕನ್ನುವಂಥ ಒಂದು ಮನವಿಯನ್ನು ನಾನು ಮಾಡಿದ್ದೆ ನಮ್ಮ ಶಾಸಕರ ಹತ್ರ ಮತ್ತು ಇವ್ರ ಹತ್ರ. ಬಟ್ ನೋಟಿಫಿಕೇಷನ್ ಆಗಿರಲಿಲ್ಲ ನಮ್ದು ಇನ್ನೂ. ಹೀಗಾಗಿ ನಾನು ಮುಖ್ಯಮಂತ್ರಿಯವ್ರ ಹತ್ರ ಹೋದಾಗ ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದೆ. ಅವ್ರು ಹೇಳಿದರು, ಇಲ್ಲ ಇನ್ನೂ ನೋಟಿಫಿಕೇಷನ್ ಆಗಿಲ್ಲ ವಿಧಾನ ಪರಿಷತ್ತಿಂದು. ನೀನು ಭಾಳ ದಿವಸದಿಂದ ಕೆಲಸ ಮಾಡ್ತೆ, ನಾನು ಗಮನಿಸ್ತಾ ಇದ್ದೀನಿ, ಬೇರೆ ಬೇರೆ ಕಾರಣದಿಂದ ಅವಕಾಶಗಳು ಸಿಕ್ಕಿಲ್ಲ, ನೋಡೋಣ ಈ ಸಲ ಏನಾಗುತ್ತೆ ಅಂತೇಳಿ. ಅಲ್ಲಿ ನೋಟಿಫಿಕೇಷನ್ ಆಗೋ ತನಕ ಅದ್ರ ಬಗ್ಗೆ ಚರ್ಚೆ ಬೇಡ ಅಂತ ಹೇಳಿದರು. ನಾನು ವಾಪಸ್ ಊರಿಗೆ ಹೋಗಿದ್ದೆ. ಊರಿಗೆ ಹೋದ ನಂತರ ನನಗೆ ಈ ಎಲ್ಲ ಚಟುವಟಿಕೆಗಳು ತಿಳಿತು. ನನಗೆ ವಾಪಸ್ಸು ದೂರವಾಣಿ ಕರೆ ಬಂತು ರಾಜ್ಯಾಧ್ಯಕ್ಷರಿಂದ, ನೀವು ವಾಪಸ್ ರಾಜ್ಯಸಭೆಗೆ ನಿಮ್ಮನ್ನು ಆಯ್ಕೆ ಮಾಡಿದೆ ಪಾರ್ಟಿ, ನೀವು ಬೆಂಗಳೂರಿಗೆ ಬರಬೇಕು. ಪಕ್ಷ ಆಯ್ಕೆ ಮಾಡಿದೆ ಅಂತ ಹೇಳಿದ್ರು. ಆದರೆ ನಾನು ಹೆಸರು ಕಳಿಸ್ಕೊಟ್ಟಿದ್ದೀನಿ ಅಂತೇಳೋ ಹೇಳಿಲ್ಲ. ಬಹುತೇಕ ಹೆಸರು ಅವರು ರಾಜ್ಯದವರು ಎಲ್ಲರೂ ಮಾತಾಡೇ ಕಳಿಸಿರ್ತಾರೆ. ಆದರೆ ಮೀಡಿಯಾದೊಳಗಡೆ ನಿಮ್ಮ ಹೆಸರು ಹೋಗಿರಲಿಲ್ಲ, ಅಲ್ಲಿಂದ ತೀರ್ಮಾನ ಆಯಿತು ಅನ್ನುವಂಥ ಭಾಳಷ್ಟು ಚರ್ಚೆಗಳು ನಡೆದವು. ಆದರೆ ಒಂದು ವ್ಯವಸ್ಥೆ ನಮ್ಮ ಪಾರ್ಟಿಯೊಳಗೆ ಏನಿರ್ತದೆ ನನಗೆ ಗೊತ್ತಿದ್ದ ಮಟ್ಟಿಗೆ, ಕೋರ್ ಸಮಿತಿ ಚರ್ಚೆ ಮಾಡ್ತದೆ, ಭಾಳಷ್ಟು ಹೆಸರುಗಳನ್ನ ಕಳಿಸ್ಕೊಡ್ತದೆ. ಇದನ್ನು ಮೀರಿಯೂ ರಾಷ್ಟ್ರೀಯ ನಾಯಕತ್ವ ಗಮನಿಸ್ತಾ ಇರ್ತದೆ ಅನೇಕ ಸಂಗತಿಗಳ ಬಗ್ಗೆ. ರಾಜ್ಯ ನಾಯಕತ್ವ ಅದನ್ನು ಗುರುತಿಸಲಿಲ್ಲ ಅಂತಂದ್ರೂ ಅವ್ರ ಜೊತೆ ಚರ್ಚೆ ಮಾಡ್ತಾರೆ, ವಾಪಸ್ ತರಿಸ್ಕೊಳ್ತಾರೆ. ಅದೊಂದು ವ್ಯವಸ್ಥೆ ಇದೆ ನಮ್ಮೊಳಗೆ, ಇಂಟರ್ನಲ್ ವ್ಯವಸ್ಥೆ. ಅದು ಕೇವಲ ಮೀಡಿಯಾಕ್ಕೆ ಹೋಗಲಿಲ್ಲ ಅನ್ನೋ ಕಾರಣದಿಂದ ನನ್ನ ಹೆಸರು ಹೋಗಿಲ್ಲ, ನನ್ನ ಹೆಸರು ಚರ್ಚೆ ಆಗಿಲ್ಲ ಅನ್ನೋವಂಥದ್ದು ಸೂಕ್ತಲ್ಲ ಅಂತ ಅನ್ನಿಸ್ತದೆ ನನಗೆ. ಯಾವುದೋ ಮೂಲದಿಂದ ದೂರವಾಣಿ ಮುಖಾಂತರ ಮಾತಾಡಿರ್ಬೋದು, ಪರಸ್ಪರ ಸಿಕ್ಕಾಗ ಮಾತಾಡಿರ್ಬೋದು, ಚರ್ಚೆ ಭಾಳಷ್ಟು ಸಲ ಚರ್ಚೆ ಆಗಿ ಆಗಿ ಯಾವ ಹೆಸರು ಚಾಯ್ಸ್ ಮಾಡಿದ್ರೆ ನಮ್ಮ ಪಾರ್ಟಿಗೆ ಪೂರಕ ಆಗ್ತದೆ, ಒಂದು ಮೆಸೇಜ್ ಕೊಡ್ಬೋದು, ಆ ಎಲ್ಲ ಹಿನ್ನೆಲೆಯಲ್ಲಿ ಯೋಚನೆ ಮಾಡಿನ ನನ್ನ ಹೆಸರು ನಿರ್ಣಯ ಮಾಡಿದ್ದಾರೆ. ಎಲ್ಲರೂ ರಾಷ್ಟ್ರೀಯ ಮತ್ತು ರಾಜ್ಯ ನಾಯಕರು ಎಲ್ಲರೂ ಸೇರಿ ನಿರ್ಣಯ ಮಾಡಿದ್ದಾರೆ ಅಂತ ಅನಿಸ್ತದೆ ನನಗೆ. ವಿಶೇಷವಾಗಿ ನಮ್ಮ ಭಾಗದಲ್ಲಿ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅಪೋಸಿಷನ್ ಲೀಡರ್ ಇದ್ದಾಗ, ಮುಖ್ಯಮಂತ್ರಿಗಳಿದ್ದಾಗ ನಮ್ಮ ಭಾಗ ಉತ್ತರ ಕರ್ನಾಟಕ ಅವರು ಗಮನ ಹರಿಸ್ತಿರ್ತಾರೆ. ವಿಶೇಷವಾಗಿ ಅವ್ರದ್ದು ಗಮನದಲ್ಲಿತ್ತು. ಮತ್ತು ನಮ್ಮ ರಾಜ್ಯದಿಂದ ಸದಾನಂದ ಗೌಡರು, ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು, ವಿಶೇಷವಾಗಿ ನಮ್ಮ ಹುಬ್ಬಳ್ಳಿಯವರು ಇರೋದ್ರಿಂದ ಭಾಳ ಹತ್ತಿರದಲ್ಲಿ ನಾವೆಲ್ಲ ಅವ್ರನ್ನ ನೋಡಿದ್ದೀವಿ. ಅವರು ಅಲ್ಲಿ ಆ ವಿಷಯವನ್ನು ಪ್ರಸ್ತಾಪ ಮಾಡಿರ್ಬೋದು. ಸನ್ಮಾನ್ಯ ಸಂತೋಷ್ ಜಿ ರಾಷ್ಟ್ರೀಯ ಸ್ತರದಲ್ಲಿ ಇರೋದ್ರಿಂದ, ಕರ್ನಾಟಕದವ್ರು ಭಾಳಷ್ಟು ರಾಷ್ಟ್ರೀಯ ಸ್ತರದಲ್ಲಿ ಇರೋದ್ರಿಂದ ಅವರೆಲ್ಲರೂ ಸೇರಿ ಒಟ್ಟಿಗೆ ಈ ತೀರ್ಮಾನಕ್ಕೆ ಬಂದಿದ್ದಾರೆ ಅಂತ ನನಗೆ ಅನಿಸ್ತದೆ. ರಾಜ್ಯವನ್ನು, ರಾಜ್ಯದಲ್ಲಿ ಬಿ ಜೆ ಪಿಯನ್ನು ಕಟ್ಟಿ ಬೆಳೆಸಿದಂತಹ, ಕಾರ್ಯಕರ್ತರನ್ನು ಸ್ಥಾಪಿಸಿದಂತಹ ಯಡಿಯೂರಪ್ಪನವರು ಕಾರ್ಯಕರ್ತರನ್ನ ಮರೆತು ಹೋದರು. ಆದರೆ ಕೆಲಸ ಮಾಡಿದಂತಹ ಕಾರ್ಯಕರ್ತರನ್ನ ಹೈಕಮಾಂಡ್ ಮತ್ತು ಪಿ ಎಲ್ ಸಂತೋಷ್ ಗುರುತಿಸಿ ನಿಮ್ಮನ್ನು ರಾಜ್ಯಸಭೆ ಸದಸ್ಯರನ್ನಾಗಿ ಮಾಡಿದ್ರು ಅನ್ನೋದು ಐ ಥಿಂಕ್ ಇಟ್ ಇಸ್ ಅ ಪಾರ್ಷಿಯಲ್ ಟ್ರೂತ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಲ್ಲ, ಹಾಗೇನಿಲ್ಲ. ರಾಜ್ಯದಲ್ಲಿ ಸರ್ಕಾರ ನಡೆಸ್ತಕ್ಕಂಥ ಸನ್ಮಾನ್ಯ ಯಡಿಯೂರಪ್ಪನವ್ರಿಗೆ ಇಡೀ ರಾಜ್ಯದ ಮೂಲೆ ಮೂಲೆಗಳೇ ಯಾರ್ಯಾರು ಕಾರ್ಯಕರ್ತರು ಏನೇನಂತ ಗೊತ್ತಿದೆ. ನಾನು ಅವ್ರ ಜೊತೆಗೆ ಯಾರು ಪಾರ್ಟಿಯಲ್ಲಿ ಇಲ್ಲದಂಥ ಸಂದರ್ಭದಲ್ಲಿ ಅವ್ರ ಜೊತೆಗೆ ಓಡಾಟ ಮಾಡಿದ್ದೀನಿ. ಇಡೀ ಜಿಲ್ಲೆಯಲ್ಲ ಒಬ್ಬರು ಎಮ್ ಎಲ್ ಎ ಇಲ್ಲದಂಥ ಸಂದರ್ಭದಲ್ಲಿ
ಹೀಗಾಗಿ ನನ್ನ ಬಗ್ಗೆ ಅವರಿಗೆ ಸಾಕಷ್ಟು ವಿಶ್ವಾಸನೂ ಇತ್ತು ಮತ್ತು ಪರಿಚಯನೂ ಇತ್ತು. ಆದರೆ ಎಷ್ಟು ದಿನ ಬೇಕಾಗಿರಲಿಲ್ಲ? ಇಲ್ಲ, ಅವ್ರು ಕೊಟ್ಟಿದ್ರಲ್ಲ ಅವಕಾಶ. ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿ ಇಷ್ಟು ಸ್ಟ್ರಾಂಗ್ ಆಗಿ ಅಥವಾ ಬಿ ಎಲ್ ಸಂತೋಷ್ ಅವರು ಅಲ್ಲಿ ಸಂಘಟನಾ ಕಾರ್ಯದರ್ಶಿಯಾಗಿ ಅಲ್ಲಿ ಹೋಗಿ ಕೂತ ನಂತರದಲ್ಲಿ ಈ ಒಂದು ಹುದ್ದೆ ಬರುತ್ತೆ ಅನ್ನೋದಾದ್ರೆ? ಇಲ್ಲ ಮೇಡಮ್, ನನಗೇನಂತಂದ್ರೆ ನಾನು ಏನೂ ಇಲ್ಲದಾಗ ಕೂಡ ನನ್ನ ಮನೆಗೆ ಬಂದು ನೀನು ಜಿಲ್ಲಾ ಪಂಚಾಯತಿ ಚುನಾವಣೆ ನಿಲ್ಲಬೇಕು, ಈ ಸಲ ನೀನು ಅಧ್ಯಕ್ಷ ಮಾಡ್ತೀವಿ ಅಂತೇಳಿ ಅವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ನನಗೆ ಅಧ್ಯಕ್ಷ ಮಾಡಿದರು. ಅವತ್ತು ಇಡೀ ಜಿಲ್ಲಾ ಪಂಚಾಯತಿ, ದೊಡ್ಡ ಜಿಲ್ಲಾ ಪಂಚಾಯತಿ ಬೆಳಗಾವಿ ಜಿಲ್ಲಾ ಪಂಚಾಯತಿ, ಮತ್ತು ಅವರು ಉಪಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ನಾನು ಒಂದು ಬೋರ್ಡಿಗೆ ಚೇರ್ಮನ್ ಮಾಡಿದರು. ಹೀಗಾಗಿ ನನ್ನನ್ನು ಅವರು ಮರೆತರು. ಆ ಕಾರಣದಿಂದ ಅವ್ರು ಯಾರೋ ರಾಷ್ಟ್ರೀಯ ನಾಯಕತ್ವ ನೆನಪು ಮಾಡಿಕೊಳ್ತು ಅನ್ನುವಂಥದ್ದನ್ನು ಇಡೀ ವ್ಯವಸ್ಥೆ ಯಡಿಯೂರಪ್ಪನವ್ರಿಗೆ ಅವ್ರದೇ ಆದಂಥ ಕಮಿಟ್ಮೆಂಟು, ಹೊಸ ಹೊಸ ಜನ ಬಂದರೆ ಅವ್ರನ್ನೆಲ್ಲ ಮ್ಯಾನೇಜ್ ಮಾಡಬೇಕು, ಆ ಕಾರಣದಿಂದ ಆಗಿರ್ಬೋದು. ಮತ್ತು ಬಹಿರಂಗವಾಗಿ ಅವರು ಚರ್ಚೆ ಮಾಡಲಿಲ್ಲ. ನಾನು ರಾಷ್ಟ್ರೀಯ ನಾಯಕತ್ವ ಹತ್ರ ಚರ್ಚೆ ಮಾಡಿರ್ತಾರೆ. ಯಾವುದೇ ರಾಷ್ಟ್ರೀಯ ನಾಯಕತ್ವ ರಾಜ್ಯದ ಮುಖ್ಯಮಂತ್ರಿಗಳನ್ನು ಬದಿಗೆ ಸರಿಸಿ ಅಥವಾ ರಾಜ್ಯದ ಅಧ್ಯಕ್ಷರನ್ನು ಬದಿಗೆ ಸರಿಸಿ ಈ ರೀತಿಯಾದಂಥ ನಿರ್ಣಯ ತಗೋತದ ಅನ್ನುವಂಥದ್ದು ಅದು ಕಾರ್ಯಸಾಧುವಲ್ಲ, ಅದು ಸಾಧ್ಯವೂ ಇಲ್ಲ. ಹೀಗಾಗಿ ಅವರೆಲ್ಲರೂ ವಿಶ್ವಾಸ ಗಳಿಸಿ ಅವ್ರ ಜೊತೆ ಚರ್ಚೆ ಮಾಡಿನ, ಮತ್ತು ಅವರು ಅದಕ್ಕೆ ಒಪಿನಿಯನ್ ಕೊಟ್ಟ ಮೇಲೇ ಈ ಪಟ್ಟಿ ಬಿಡುಗಡೆ ಆಗ್ತದೆ ಅನ್ಸುತ್ತಾ? ಈರಣ್ಣ ಕಡಾಡಿ ಅವರೇ, ರಾಜ್ಯಸಭೆಯಲ್ಲಿ ನಾನು ಆ ಘಟಾನುಘಟಿ ನಾಯಕರ ಮಧ್ಯೆ ಹೇಗೆ ನಿಭಾಯಿಸ್ತೀನಿ, ನಿರ್ವಹಿಸ್ತೀನಿ ಈ ದೊಡ್ಡ ಹುದ್ದೆಯನ್ನು, ಜವಾಬ್ದಾರಿಯನ್ನು ಅಂತ? ನಾನು ರಾಜ್ಯಸಭಾ ಸದಸ್ಯನ ಸ್ಥಾನಕ್ಕೆ ಹೆಸರು ನಂದು ಘೋಷಣೆ ಆದಮೇಲೆ ನಾಮಪತ್ರವನ್ನು ಸಲ್ಲಿಸುವಂಥ ಒಂದು ಸಂದರ್ಭದಲ್ಲಿ ವಿಧಾನಸೌಧ ಎದುರುಗಡೆ ಮಾಧ್ಯಮದ ಅನೇಕ ಸ್ನೇಹಿತರು ನಿಂತಿದ್ದರು. ಅವರೆಲ್ಲ ನನಗೆ ಮೊದಲೇ ಪ್ರಶ್ನೆ ಮಾಡಿದ್ದೇನಂತಂದರೆ, ನೀವು ತೀರಾ ಹೊಸಬರು, ಇಷ್ಟೆಲ್ಲ ಹಳಬರನ್ನು ಬಿಟ್ಟು ನಿಮಗೆ ಅವಕಾಶ ಕೊಟ್ಟಿದ್ದಾರೆ, ಹೀಗಾಗಿ ನಿಮಗೇನು ಅನ್ನಿಸ್ತಾ ಇದೆ ಅನ್ನುವಂಥ ಒಂದು ಮಾತನ್ನು ಕೇಳಿದರು. ನಾನು ಅವತ್ತೇ ಹೇಳಿದೆ ಅವರಿಗೆ, ನಾನು ಮಾಧ್ಯಮ ಲೋಕಕ್ಕೆ ಹೊಸ ಬರ್ಬೋದು, ಮೀಡಿಯಾ ಲೋಕಕ್ಕೆ ಹೊಸ ಇರ್ಬೋದು, ಆದರೆ ನನ್ನ ಪಾರ್ಟಿಗೆ ಭಾಳ ತುಂಬ ಹಳವು. ನಾನು ಕಳೆದ 32 ವರ್ಷಗಳಿಂದ ನಾನು ಕೆಲಸ ಮಾಡಿದ್ದೀನಿ, ಹೀಗಾಗಿ ಪಾರ್ಟಿ ನಾನು ಏನು ಅಂತೇಳಿ ಗುರುತಿಸಿದೆ, ಆ ಕಾರಣದಿಂದ ಅವಕಾಶ ಕೊಟ್ಟಿದೆ. ಅವರು ಇನ್ನೊಂದು ಪ್ರಶ್ನೆ ಕೇಳಿದರು, ರಾಜ್ಯಸಭೆ ಅನ್ನುವಂಥದ್ದು ಹೈ ಪ್ರೊಫೈಲ್ ಜನ ಅಲ್ಲಿ ಹೋಗ್ತಾರೆ ಅನ್ನುವಂಥದ್ದು, ಭಾಳ ದೊಡ್ಡ ಸಾಧನೆ ಮಾಡಿದಂಥ ಅನೇಕ ಮಹಿಳೆಯರು ಅಲ್ಲಿ ಹೋಗಿದ್ದಾರೆ, ಇಲ್ಲ ನೀವು ಹೇಳಿದಾಗೆ ಪಾರ್ಟಿಗೆ ಆರ್ಥಿಕವಾಗಿ ಸಹಾಯ ಸಲ್ಲಿಸಿದವರು ಹೋಗ್ತಾರೆ, ಇಲ್ಲ ಪಾರ್ಟಿಯ ವರಿಷ್ಠ ನಾಯಕರು ಅವರಿಗೆ ಸಾರ್ವಜನಿಕವಾಗಿ ಯಾವುದೋ ಚುನಾವಣೆಯಲ್ಲಿ ಯಾವುದೋ ಕಾರಣದಿಂದ ಗೆಲ್ಲಲಿಕ್ಕಾಗಲಿಲ್ಲ, ಅಂಥವ್ರು ಇರಲೇಬೇಕು ರಾಜ್ಯಸಭೆಗೆ ಅಂತೇಳಿ ಅವರು ಪಾರ್ಟಿಗಳು ಕಳಿಸ್ಕೊಡ್ತಾವೆ. ನೀವು ಆ ಮೂರು ಸಾಲಿಗೆ ಸೇರಲಿಲ್ಲ. ಒಂದು, ಪಾರ್ಟಿ ವರಿಷ್ಠ ನೇತನೂ ಅಲ್ಲ, ನೀವು ಸಾರ್ವಜನಿಕ ಜೀವನದಿಂದ ಸೋತಿದ್ದೀರಿ, ನಿಮ್ಮನ್ನು ಕಳಿಸಲೇಬೇಕಾದಂಥ ಅನಿವಾರ್ಯತೆ ಯಾವ ಪಾರ್ಟಿಗೂ ಇರಲಿಲ್ಲ. ಆರ್ಥಿಕವಾಗಿ ಪಾರ್ಟಿಗೆ ಭಾಳ ದೊಡ್ಡ ಸಹಾಯ ಮಾಡಿದ್ರಿ ಅನ್ನುವಂಥದ್ದು ಇರಲಿಲ್ಲ. ಮತ್ತು ಹೈ ಪ್ರೊಫೈಲ್ ಜನ ಏನು ಹೋಗ್ತಾರೆ ಆ ಸಾಲಿಗೂ ನೀವು ಸೇರಲಿಲ್ಲ. ಹೀಗಾಗಿ ಒಂದು ಸಾಮಾನ್ಯ ಜನ ನೀವು ಹೋಗಿ ಅಲ್ಲಿ ಹೋಗ್ತಾಯಿದ್ದೀರಿ, ನಿಮಗೇನು ಅನಿಸ್ತದೆ ಯಾವ ರೀತಿ ನೀವು ಅಲ್ಲಿ ಕೆಲಸ ಮಾಡ್ಬೋದು ಅಂತೇಳಿ ಒಂದು ಪ್ರಶ್ನೆಯನ್ನು ನನ್ನ ಮುಂದಿಟ್ಟರು. ನಾನು ಅವ್ರಿಗೇನು ಕೇಳಿದೆ, ಇವತ್ತು ಲೋಕಸಭೆ ಮತ್ತು ರಾಜ್ಯಸಭೆ ಈ ಎರಡೂ ಜನಸಾಮಾನ್ಯರನ್ನು ಪ್ರತಿನಿಧಿ ಮಾಡ್ತಕ್ಕಂಥ ಮತ್ತು ಜನಸಾಮಾನ್ಯರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ಒಂದು ರಾಷ್ಟ್ರದ ಅತ್ಯಂತ ಉನ್ನತ ವೇದಿಕೆ. ಅನೇಕ ಜನ ಹೈ ಪ್ರೊಫೈಲ್ ಅಂತ ಏನು ಹೇಳ್ತೀರಿ, ಅವ್ರು ಭಾಳ ಅಭ್ಯಾಸ ಮಾಡಿರ್ಬೋದು, ಆದರೆ ನಾನು ಅನುಭವಿಸಿದ್ದೀನಿ, ಅದರಲ್ಲಿ ನಿಭಾಯಿಸ್ತೀನಿ, ಅದನ್ನು ಮಾತಾಡ್ತೀನಿ, ಅವ್ರ ಪ್ರತಿನಿಧಿಯಾಗಿ ಅಲ್ಲಿ ಪ್ರೆಸೆಂಟೇಷನ್ ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳಿ ನಾನು ಉಳಿಸಿಕೊಳ್ತೀನಿ. ಬನ್ನಿ ನಾವು ಒಂದಾಗಿ ಒಂದು ಹೊಸ ಸ್ಟಾರ್ಟ್, ಒಂದು ಫ್ರೆಶ್ ಸ್ಟಾರ್ಟ್ ಮಾಡೋಣ. ಶುರು ಮಾಡಿ ಹೊಸ ಪ್ರಾರಂಭ ದಿನವು ಲಿವಿಸ್ಟಾದಿಂದ. ಮೊದಲು ಹಲ್ಲಿನ ಸ್ವಚ್ಛತೆ, ನಂತರ ಒಸಡಿನ ಮಸಾಜ್. ಮರೆಯಬೇಡಿ, ಬಲಶಾಲಿ ಒಸಡು, ಶಕ್ತಿಯುತ ಹಲ್ಲು, ಇದುವೇ ವೀಕೋದ ಗುರುತು. ಅಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಅಟಿಕಾ ಗೋಲ್ಡ್ ಕಂಪನಿ, ಕಾಲ್ 888-0300-300. ನೀವು ಗಿರವಿ ಇಟ್ಟು ಬಿಡಿಸ್ಕೊಳ್ಳಕಾಗ್ದಿರೋ ಆಭರಣನ ಎಸ್ ಟಿ ಜೆ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ. ಅಷ್ಟೇ ಅಲ್ಲ, ಒಂದ್ ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ. ಕಷ್ಟ ಯಾವತ್ತೂ ಹೇಳಿ ಬರುವುದಿಲ್ಲ ಅನ್ನೋದಕ್ಕೆ ಇಂದಿನ ದಿನಗಳೇ ಸಾಕ್ಷಿ. ನಮ್ಮವರ ವಿಷಯ ಬಂದಾಗ ಪ್ರೊಟೆಕ್ಷನ್ ಬಹಳ ಅಗತ್ಯ ಎಲ್ಲರಿಗೂ. HDFC ಲೈಫ್ನ ಟರ್ಮ್ ಪ್ಲಾನ್ಸ್, ಒನ್ ಡೇ ಕ್ಲೇಮ್ ಸೆಟಲ್ಮೆಂಟ್ ಒಂದಿಗೆ ನಿಮ್ಮವರ ಫ್ಯೂಚರ್ ಇವತ್ತೇ ಪ್ರೊಟೆಕ್ಟ್ ಮಾಡಿ. HDFC ಲೈಫ್, ನಿಮ್ಮನ್ನು ನೀವು ಗೌರವಿಸಿರಿ. ಮನೆಯವರ ಮನಸ್ಸು ಗೆಲ್ಲೋದು ತುಂಬಾ ಸುಲಭ, ಅದಕ್ಕಾಗಿ ನನ್ನ ಆಯ್ಕೆ ಐಶ್ವರ್ಯ ಟೀ ಇಂಡಸ್ಟ್ರೀಸ್ ರವರ KT ಸ್ಪೆಷಲ್ ಚಹಾ. ಮುನ್ನಡೆಯುವ ಪಯಣದಲ್ಲಿ ಹೊಸದಾದ ಮನ ತುಂಬುವ ಉಲ್ಲಾಸವನ್ನು ಕಾಣುತ್ತೇನೆ. ನನ್ನ ಸ್ವಂತ ವಾಕ್ಮೇಟ್.
ವಾಸವಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಶ್ರಾವಣ ಠೇವಣಿ ನೀಡುತ್ತದೆ ವಾರ್ಷಿಕ ಶೇಕಡ 10% ಗಳಿಸುವ ಅವಕಾಶ. ಈ ಯೋಜನೆ ಆಗಸ್ಟ್ ತಿಂಗಳಲ್ಲಿ ಮಾತ್ರ. ವಾಸವಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಇದು ರಾಜ್ಯ ಸರ್ಕಾರದಿಂದ ಪುರಸ್ಕೃತ ಸಂಸ್ಥೆ. Here's something for all you brave ones out there. The Ajio Big Bold Sale. Get 50 to 90% off on over 2000 brands and over 300,000 styles. Starts August 6th. Shop now on ajio.com. ಸಾಮಾನ್ಯವಾಗಿ ರಾಜ್ಯಸಭೆಯಲ್ಲಿ ಇವತ್ತಿನ ತನಕ ಕರ್ನಾಟಕದಿಂದ ಹೋದಂತಹ ಕೇವಲ ಕೆಲವು ನಾಯಕರು ಮಾತ್ರ ಅಲ್ಲಿ ತಮ್ಮ ಧ್ವನಿಯನ್ನು ಎತ್ತರಿಸಿ ಮಾತಾಡೋದಕ್ಕೆ ಪ್ರಯತ್ನವನ್ನು ಪಟ್ಟಿದ್ದಾರೆ ಹೊರತು ಅದಕ್ಕೆ ನಾನಾ ಕಾರಣಗಳಿರ್ಬೋದು. ಒಂದು ಭಾಷೆಯ ಕೊರತೆ ಇರಬಹುದು, ಇಂಗ್ಲೀಷ್ ಅಥವಾ ಹಿಂದಿ ನಡೀದೇ ಇದ್ದರೆ ಅಲ್ಲಿ ಕನ್ನಡದಲ್ಲಿ ಮಾತಾಡಿ ಬಹಳ ದಿನಗಳು ಅದರಲ್ಲಿ ಚರ್ಚೆಗಳಲ್ಲಿ ಭಾಗಿಯಾಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಕೇವಲ ಒಂದು ಇನಿಷಿಯಲ್ ಸ್ಪೀಚ್ ಏನಿದೆ ಅದರಲ್ಲಿ ಮಾತ್ರ ಮಾತಾಡೋ ಒಂದು ಮಾತೃಭಾಷೆಯಲ್ಲಿ ಮಾತಾಡೋ ಅವಕಾಶವನ್ನು ಮಾಡಿಕೊಡ್ತಾರೆ. ಅದನ್ನು ಹೊರತುಪಡಿಸಿ ಎಷ್ಟೋ ಬಾರಿ ಏನಾಗೋಗುತ್ತೆ, ಭಾಳಷ್ಟು ಜನಕ್ಕೆ ಇಲ್ಲಿಂದ ಹೋದವರಿಗೆ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇರುತ್ತೆ. ಹೌದಪ್ಪ, ಹಾರ್ವರ್ಡಿಂದ ಬಂದಿರ್ತಾರೆ, ಆಕ್ಸ್ಫರ್ಡಿಂದ ಬಂದಿರ್ತಾರೆ ಅಂತ ಹೇಳಿಕೊಂಡು ಯಾಕೆ ರಾಜ್ಯಕ್ಕೆ ಅನ್ಯಾಯವಾಗ್ತಾ ಇದೆ ಕರ್ನಾಟಕಕ್ಕೆ ಅಂತಂದರೆ, ಎಷ್ಟೋ ಬಾರಿ ಪಕ್ಷಗಳು ತೆಗೆದುಕೊಳ್ಳುವಂತಹ ಒಂದು ತಪ್ಪು ನಿರ್ಧಾರಗಳಿಂದ ರಾಜ್ಯಸಭೆಯಲ್ಲಿ ಲೋಕಸಭೆಯಲ್ಲಿ ಒಂದು ಅಸರ್ಟಿವ್ ವಾಯ್ಸ್ ಇಲ್ಲದೆ ಇರೋದ್ರಿಂದ ಈ ರೀತಿಯಾದಂತಹ ಅನ್ಯಾಯ ರಾಜ್ಯಕ್ಕೆ ಆಗ್ತಾ ಇದೆ. ಪಕ್ಷಗಳಲ್ಲಿ ಅದು ಏನೇ ಇರ್ಬೋದು, ನನ್ನ ಕನ್ಸರ್ನ್ ರಾಜ್ಯಕ್ಕೆ ಇರುವಂಥದ್ದು. ಆದರೆ ನೀವು ಮುಂದಿನ ದಿನಗಳಲ್ಲಿ ಏನು ಅಂದ್ಕೊಂಡಿದ್ದೀರಿ ರಾಜ್ಯಸಭೆಯಲ್ಲಿ ನಿಮ್ಮ ವಿಷಯಗಳೇನಿರುತ್ತೆ, ನಿಮ್ಮ ಮಂಡನೆಗಳೇನಿರುತ್ತೆ? ಲೋಕಸಭೆ ಮತ್ತು ರಾಜ್ಯಸಭೆಗೆ ಎರಡೂ ವ್ಯತ್ಯಾಸ ಇದೆ. ಲೋಕಸಭೆಯಲ್ಲಿ ಭಾಳಷ್ಟು ವಿಷಯಗಳ ಬಗ್ಗೆ ಒತ್ತುಕೊಟ್ಟು ಜೋರಾಗಿ ಅಲ್ಲಿ ಚರ್ಚೆ ನಡೀಬೋದು. ಆದರೆ ಇಲ್ಲಿ ಒಂದು ಡಿಬೇಟ್ ಅಂದರೆ ನಾವು ಒಂಥರ ಒಂದು ವಿಷಯದ ಬಗ್ಗೆ ಚರ್ಚೆ ನಡೆಯುವಂಥದ್ದು ಹೆಚ್ಚು ರಾಜ್ಯಸಭೆಯಲ್ಲಿ. ಲೋಕಸಭೆಯಲ್ಲಿ ಎಲ್ಲನೂ ಪಾಸ್ ಮಾಡಿ ಮೇಲೆ ಕಳಿಸ್ತಾರೆ. ಅದು ರಾಜ್ಯಸಭೆ, ಲೋಕಸಭೆ ನೀವು ಕಾರ್ಪೆಟ್ ನೋಡಿರ್ಬೋದು, ಅದು ಗ್ರೀನ್. ರಾಜ್ಯಸಭೆಯಲ್ಲಿ ರೆಡ್ ಕಾರ್ಪೆಟ್. ಆ ಎಲ್ಲ ವಿಷಯಗಳಿಗೂ ಅಲ್ಲಿ ತಡೆ ಹಿಡಿಯುವ ಒಂದು ವ್ಯವಸ್ಥೆ ಇದೆ. ಅದನ್ನು ತಡೆ ಹಿಡಬೇಕಂದ್ರೆ ಆ ವಿಷಯದ ಬಗ್ಗೆ ಆಳವಾಗಿ ಅಧ್ಯಯನದಲ್ಲಿ ಇರತಕ್ಕಂಥ ಎಲ್ಲ ಸದಸ್ಯರು ಮಾಡಬೇಕಾಗ್ತದೆ. ಅದನ್ನು ನಾನು ಮಾಡೇ ಮಾಡ್ತೀನಿ. ಲೋಕಸಭಾ ಸದಸ್ಯರಿಗೆ ಏನಿರ್ತದೆ, ಅವರು ಜನರನ್ನು ಸಂಪರ್ಕ ಮಾಡಬೇಕು. ಸುಮಾರು 12-15 ಲಕ್ಷ ಜನ ಅವ್ರಿಗೆ ಮತದಾರರಿರ್ತಾರೆ. ಹೀಗಾಗಿ ಎಲ್ಲ ಜನರ ಬೇಕು ಬೇಡಗಳ ಬಗ್ಗೆ ಸಮಯ ಕೊಡಬೇಕು. ಅದು ರಾಜ್ಯಸಭಾ ಸದಸ್ಯರವರಿಗೆ ನೇರ ಜನರಿಗೆ ಭೇಟಿ ಹೋಗುವಂಥ ಅವಕಾಶ ಇರೋದಿಲ್ಲ. ಈಗ ಆ ಸಮಯ ನನಗೆ ಸದ್ವಿನಿಯೋಗ ಆಗ್ತದೆ. ಹೀಗಾಗಿ ನಾನು ಹೆಚ್ಚು ಸಮಯವನ್ನು ಕೊಡಲಿಕ್ಕೆ ಸಾಧ್ಯ ಇದೆ ಇದನ್ನೆಲ್ಲ ಅಧ್ಯಯನ ಮಾಡಲಿಕ್ಕೆ. ಹೀಗಾಗಿ ಆ ಎಲ್ಲ ವಿಷಯಗಳ ಬಗ್ಗೆ ಅಧ್ಯಯನ ಮಾಡಿ ಮಾತನಾಡತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ನನ್ನ ಕಡೆಯಿಂದ ಆಗ್ತದೆ. ನಾನು ಮಾಡೇ ಮಾಡ್ತೀನಿ ಅನ್ನುವಂಥ ವಿಶ್ವಾಸ ಇದೆ. ಏನು ನಿಮ್ಮ ವಿಷಯಗಳು ಅಥವಾ ನೀವು ಮುಂದಿನ ದಿನಗಳಲ್ಲಿ ರಾಜ್ಯಸಭೆಯಲ್ಲಿ ತೆಗೆದುಕೊಂಡು ಹೋಗಬೇಕಾಗಿರುವಂಥ ವಿಚಾರಗಳೇನು ಅಥವಾ ಯಾವ ಪಾಲಿಸಿಗಳ ಮೇಲೆ ನೀವು ಫೋಕಸ್ ಮಾಡಬೇಕು ಅಂದ್ಕೊಂಡಿದ್ದೀರಿ? ಕೇಂದ್ರ ಸರ್ಕಾರದಿಂದ ಸಾಕಷ್ಟು ದುಡ್ಡು ರಾಜ್ಯಕ್ಕೆ ಬರ್ತಾಯಿದೆ, ಬೇರೆ ಬೇರೆ ಇಲಾಖೆಗಳಿಗೆ ಸಂಬಂಧಪಟ್ಟಂಥ ಸುಮಾರು 28-30 ಇಲಾಖೆಗಳೇನಿದೆ ಆ ಇಲಾಖೆಗೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ದುಡ್ಡು ಕೇಂದ್ರ ಸರ್ಕಾರದಿಂದ ಬರ್ತದೆ. ಆ ಬಂದಂಥ ದುಡ್ಡು ಅದು ಕೆಳ ಹಂತಕ್ಕೆ ಹೋಗಿ ಸದ್ವಿನಿಯೋಗ ಆಗಬೇಕು. ಒಂದು, ನಾವು ಪ್ಲ್ಯಾನಿಂಗ್ ಮಾಡುವಲ್ಲಿ ಎಲ್ಲೋ ತಪ್ತೀವಿ, ಹೀಗಾಗಿ ಆ ದುಡ್ಡು ಸರಿಯಾಗಿ ವಿನಿಯೋಗ ಆಗುವಲ್ಲಿ ಕೂಡ ಸಾಕಷ್ಟು ವೈಫಲ್ಯವನ್ನು ಕಾಣ್ತೀವಿ. ಇಲ್ಲ, ಬರಬೇಕಾದ ಸಂದರ್ಭದಲ್ಲಿ ಅದು ಬರೋದಿಲ್ಲ, ವರ್ಷದ ಕೊನೆಯಲ್ಲಿ ಮಾರ್ಚ್ ಎಂಡ್ ಅಂಥೇಳಿ ಆ ದುಡ್ಡು ಲ್ಯಾಪ್ಸ್ ಆಗಿ ವಾಪಸ್ ಹೋಗುವಂಥದ್ದು ನಾನು ಕಂಡಿದ್ದೀನಿ. ಹೀಗಾಗಿ ಈ ರಾಜ್ಯಕ್ಕೆ ಬರಬೇಕಾದಂಥ ಪಾಲೇನಿದೆ ಅದನ್ನು ಸಮರ್ಪಕವಾಗಿ ತರುವಲ್ಲಿ ಮತ್ತು ಅದನ್ನು ಸಮರ್ಪಕವಾಗಿ ಕೆಳ ಹಂತದಲ್ಲಿ ಮುಟ್ಟಿಸುವಲ್ಲಿ ಮತ್ತು ಅದನ್ನು ಮಾರ್ಚ್ ಎಂಡ್ ಅಂತ ಲ್ಯಾಪ್ಸ್ ಆಗಲಾರದೆ ಸಮರ್ಪಕವಾಗಿ ಬಳಸುವಲ್ಲಿ ನಾವು ಒಂದು ಪ್ರಯತ್ನವನ್ನು ಮಾಡಬೇಕಾಗಿದೆ. ಅದನ್ನು ನಾನು ಮೊದಲನೇದಾಗಿ ಮಾಡ್ತೀನಿ ಅನ್ನುವಂಥ ಒಂದು ವಿಶ್ವಾಸ ಇದೆ. ಅದರಲ್ಲೂ ವಿಶೇಷವಾಗಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಭಾಳ ದೊಡ್ಡ ಪ್ರಮಾಣದ ದುಡ್ಡು ಬರ್ತಾಯಿದೆ. ಅದರಲ್ಲಿ ಕೆಲವು ಬದಲಾವಣೆಗಳನ್ನು ಕೂಡ ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ. ಇವತ್ತು ಕೃಷಿ, ಇವತ್ತು ರೈತರು ಆದಾಯ ದ್ವಿಗುಣ ಆಗಬೇಕನ್ನುವಂಥ ಕಲ್ಪನೆ ಇದೆ ಸನ್ಮಾನ್ಯ ಪ್ರಧಾನಮಂತ್ರಿಗಳದ್ದು. ಅಂದರೆ ಒಂದು ಕಡೆ ಕಾಸ್ಟ್ ಆಫ್ ಅಗ್ರಿಕಲ್ಚರ್ ಏನಿದೆ ಅಂದರೆ ಕೃಷಿಗೆ ಏನು ನಾವು ಖರ್ಚು ಮಾಡ್ತೇವೆ ಅದನ್ನು ಕಡಿಮೆ ಮಾಡಬೇಕು ಮತ್ತು ಲಾಭ ಹೆಚ್ಚು ಮಾಡಬೇಕನ್ನುವಂಥ ಕಲ್ಪನೆ ಇದೆ. ಅದಕ್ಕೆ ಪೂರಕವಾಗಿ ಏನೇನು ಚಟುವಟಿಕೆ ಮಾಡ್ಬೋದು ನಾವು ರೈತರ ಪರವಾಗಿ, ನಾನು ಕೂಡ ರೈತ ಕುಟುಂಬದಿಂದ ಬಂದವನಿರೋದ್ರಿಂದ ಆ ಯೋಜನೆಗಳನ್ನು ನಮ್ಮ ರಾಜ್ಯಕ್ಕೆ ಯಾವ ರೀತಿ ತರ್ಬೋದು, ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿಯಲ್ಲಿ ಈ ಕೃಷಿಯನ್ನು ಯಾವ ರೀತಿ ಅಳವಡಿಸ್ಕೊಳ್ಬೋದು, ಕೃಷಿಗೆ ಪೂರಕವಾಗಿ ಯಾವ ರೀತಿ ಅಳವಡಿಸ್ಕೊಳ್ಬೋದು, ಈ ರೀತಿ ಹಲವಾರು ವಿಚಾರಗಳನ್ನು ನಾನು ಇಟ್ಕೊಂಡಿದ್ದೀನಿ. ಬಹುಶಃ ಇದು ಭಾಳ ಅರ್ಲಿ ಅಂತ ಅನ್ನಿಸ್ತದೆ. ಭಾಳಷ್ಟು ನಾನು ಈ ವಿಚಾರ ಬಗ್ಗೆ ಇಲ್ಲಿ ಚರ್ಚೆ ಮಾಡಿದರೆ ಇನ್ನೂ ಪೂರ್ಣ ಅರ್ಥಕೊಳ್ಳದೆ ಮಾತಾಡ್ತಾರೆ ಅನ್ನುವಂಥದ್ದಾಗಬಾರ್ದು. ಯಾಕೆ ನಾನು ಅದೇನು ಮಾಡ್ತೀನಿ, ಸಮಯ ಕೊಡ್ತೀನಿ ಮತ್ತು ನನ್ನ ಕಲ್ಪನೆ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಆ ಎರಡಕ್ಕೂ ಕೊಂಡಿಯಾಗಿ ನಾನು ಕೆಲಸ ಮಾಡ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತೀನಿ. ಪಕ್ಷಗಳು ರಾಜ್ಯಸಭೆಗೆ ಯಾರನ್ನ ಯಾವುದೇ ಕಾರಣಕ್ಕೆ ಬೇಕಾದರೂ ಆಯ್ಕೆ ಮಾಡಿರ್ಬೋದು, ಅದು ಅವರ ಒಂದು ವೈಯಕ್ತಿಕ ವಿಚಾರ. ಆದರೆ ನಾನು ಒಬ್ಬ ಪತ್ರಕರ್ತೆಯಾಗಿ ರಾಜ್ಯಸಭೆ ಯಾಕೆ ಉಗಮವಾಗಿದೆ ಅದರ ಹಿನ್ನೆಲೆಯಲ್ಲೇ ನಾನು ರಾಜ್ಯಸಭೆಯನ್ನು ನೋಡಬೇಕಾಗತ್ತೆ.
ರಾಜ್ಯಸಭೆಯಲ್ಲಿ ಈರಣ್ಣ ಕಡಾಡಿ ಅವರು ಪಕ್ಷದ ಪರವಾಗಿ ನಿಂತ್ಕೊಳ್ತಾರ ಅಥವಾ ತಪ್ಪುಗಳಾದಾಗ ಪಕ್ಷಗಳಿಗೆ ಸಲಹೆ ಮತ್ತು ಸೂಚನೆಗಳನ್ನು ಕೊಡುವಂತಹ ನಿಟ್ಟಿನಲ್ಲೂ ಕೂಡ ಕೆಲಸವನ್ನು ಮಾಡ್ತಾರೆ ರಾಜ್ಯಸಭೆ. ಅದು ಒಂದು ಪಕ್ಷದ ವೇದಿಕೆ ಅಂತ ಯಾವತ್ತೂ ಆಗಬಾರ್ದು ಮತ್ತು ಆಗಿಲ್ಲ ಇಲ್ಲಿ ತನಕ ಕೂಡ. ನಾವು ಪಕ್ಷದ ನೆಲೆಗಟ್ಟಿನಲ್ಲಿ ಪಕ್ಷದ ಪ್ಲಾಟ್ಫಾರ್ಮ್ನಲ್ಲಿ ಏನು ಹೇಳಬೇಕು ಅದನ್ನು ನಾವು ಹೇಳ್ತೀವಿ, ಅದನ್ನು ಸರಿ ದಾರಿಗೆ ತರುವಂಥ ಪ್ರಯತ್ನ ಮಾಡೇ ಮಾಡ್ತೀವಿ. ಇವತ್ತು ಭಾರತೀಯ ಜನತಾ ಪಾರ್ಟಿ ಕೂಡ ಸನ್ಮಾನ್ಯ ವಿಶ್ವಮಾನ್ಯ ನಾಯಕ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಅನೇಕ ಒಳ್ಳೆಯ ವಿಚಾರಗಳನ್ನು ಇವತ್ತು ಜಾರಿಗೆ ತರುವಂಥದ್ದನ್ನು ತಾವೆಲ್ಲ ಕಂಡಿದ್ದೀರಿ. ಹೀಗಾಗಿ ನನ್ನ ಪಕ್ಷದ ಶಾಸಕಾಂಗ ಸಭೆಯಲ್ಲಿ ಏನು ಹೇಳಬೇಕು ಅದನ್ನು ಹೇಳ್ತೀನಿ, ಮತ್ತು ರಾಜ್ಯಸಭೆಯಲ್ಲಿ ರಾಜ್ಯದ ದುನಿಯಾಗಿ ಅಲ್ಲಿ ಏನು ಹೇಳಬೇಕು ಅದ್ರ ಬಗ್ಗೆನೂ ನಾನು ಮುಕ್ತವಾಗಿ ಚರ್ಚೆ ಮಾಡ್ತೀನಿ. ಇದೆಲ್ಲದರ ಮಧ್ಯೆ ನಿಮ್ಮ ಪರಿವಾರದ ಬಗ್ಗೆ ಮಾತಾಡೋದಾದರೆ ಯಾರಿದ್ದೀರಿ, ಅದ್ರ ಬಗ್ಗೆ ನಮಗೆ ಹೇಳೋದಾದರೆ? ನಮ್ಮ ಪರಿವಾರದಲ್ಲಿ ನನ್ನ ತಂದೆ ತಾಯಿ, ನನಗೆ ಮೂರು ಜನ ಸಹೋದರರು, ನಾನು ಮತ್ತು ಇನ್ನಿಬ್ಬರು, ಮೂರು ಜನ ಸಹೋದರಿಯರು, ಮತ್ತು ನಮ್ಮ ಅಂದರೆ ನಮ್ಮ ಸಹೋದರ ಶ್ರೀಮತಿಯವರು, ನನ್ನ ಶ್ರೀಮತಿಯವರು, ನನಗೆ ಒಟ್ಟು ನಮ್ಮ ಮೂರು ಜನರ ನಡುವೆ, ನಮ್ಮ ಸಹೋದರ ಮೂರು ಜನ ನಡುವೆ ಒಂಬತ್ತು ಜನ ಮಕ್ಕಳಿದ್ದಾರೆ. ಐದು ಮಂದಿ ಹೆಣ್ಮಕ್ಕಳು, ನಾಲ್ಕು ಜನ ಗಂಡು ಮಕ್ಕಳು, ಎಲ್ಲರೂ ಶಿಕ್ಷಣದಲ್ಲಿದ್ದಾರೆ. ಒಂದಿಬ್ಬರು ಬಿಟ್ಟು ನಮಗೆ ಸಹಾಯ ಮಾಡಲಿಕ್ಕೆ ಇಲ್ಲಿ ಬಂದಿದ್ದಾರೆ. ನಾನು ಹಿರಿಯ ಮಗ, ಒಳ್ಳೆಯ ತುಂಬಿದ ಕುಟುಂಬ. ನಮ್ಮ ಕುಟುಂಬದಲ್ಲಿ ಸುಮಾರು 20 ಜನ ನಾವು ಸದಸ್ಯರಿದ್ದೀವಿ. ನಮ್ಮ ತಂದೆಯವರಿಗೆ ರಾಜ್ಯಸಭೆ ಸದಸ್ಯರಂತ ಒಂದು ಉನ್ನತ ಹುದ್ದೆ ಸಿಕ್ಕಾಗ ನಮಗೆ ಸಹಜವಾಗಿ ಹೆಮ್ಮೆ ಸಂತೋಷ ಆಗೇ ಆಗತ್ತೆ. ಅವರು ಗ್ರಾಮೀಣ ಪ್ರದೇಶದ ಮತ್ತು ಮಧ್ಯಮ ವರ್ಗದ ಕುಟುಂಬದ ಹಿನ್ನೆಲೆಯಿಂದ ಅನೇಕ ಸವಾಲುಗಳನ್ನ ಹಿಮ್ಮೆಟ್ಟಿಸಿ ಬೆಳೆದು ಬಂದಂತವರು. ಈ ಒಂದು ಅವಕಾಶ ಅವರಿಗೆ ಜನಸೇವೆ ಮಾಡಲಿಕ್ಕೆ ಒಂದು ಬಲ ಬಂದಂತಾಗಿದೆ ಅಂತ ಹೇಳಿ ನಾನು ಭಾವಿಸಿದ್ದೀನಿ. ನಮಗಿಂತ ಅರ್ಹರು ಅಂತ ಕ್ವಶನ್ ಮಾರ್ಕ್ ಇರುವಂತಹ ಬಹಳಷ್ಟು ಜನರಿಗೆ ಬಹಳ ಹುದ್ದೆಗಳು ಸಿಕ್ಕಿರುತ್ತೆ. ಎಂದಾದರೂ ಅನ್ಕೊಂಡಿದ್ದೀಯಾ ಸಾಕು ಪಕ್ಷ ಬಿಟ್ಬಿಡೋಣ, ಇದಕ್ಕೆ ಪ್ರಾಮಾಣಿಕವಾಗಿ ಉತ್ತರ ಕೊಡಲೇಬೇಕಾಗುತ್ತೆ, ಡಿಪ್ಲೊಮ್ಯಾಟಿಕ್ ಆನ್ಸರ್ ಬೇಡ ನನಗೆ? ಇಲ್ಲ ಮೇಡಮ್, ಯಾವುದೇ ಒಬ್ಬ ರಾಜಕೀಯ ಕಾರ್ಯಕರ್ತನಿಗೆ ತಾನೇನಾದರೂ ಆಗಲೇಬೇಕು ಅನ್ನುವಂಥ ಒಂದು ಮನೋಭಿಲಾಸೆ ಒಳಗಡೆ ಇರ್ತದೆ, ಅದು ಪ್ರಶ್ನೆನೇ ಇಲ್ಲ. ಆದರೆ ನಾನು ಭಾಳ ದಿವಸ ಆ ಭಾವನೆ ಬರಲಿಲ್ಲ ನನ್ನ ಕಡೆ. ಅಂದರೆ ಪಾರ್ಟಿ ನನ್ನ ಆ ಥರ ಬೆಳೆಸಿಬಿಟ್ಟಿತ್ತು. ನಾನು ಹೇಳಿದ್ದೆನಲ್ಲ ನಿಮಗೆ, 94 ವಿಧಾನಸಭೆ ನಾನು ಚುನಾವಣೆ ಸ್ಪರ್ಧೆ ಮಾಡಿದಾಗ ನನಗೆ ಇಚ್ಛೆ ಇರಲಿಲ್ಲ ಸ್ಪರ್ಧೆ ಮಾಡಬೇಕಂತೇಳಿ. ಸನ್ಮಾನ್ಯ ಯಡಿಯೂರಪ್ಪನವರು ಅವತ್ತು ರಾಜ್ಯದ ಅಧ್ಯಕ್ಷರಾಗಿ, ಇಲ್ಲ ಪಕ್ಷ ಸಂಘಟನೆ ದೃಷ್ಟಿಯಿಂದ ನೀವು ಸ್ಪರ್ಧೆ ಮಾಡಲೇಬೇಕು ಅಂತ ಹೇಳಿದಾಗ ನಾನು ಮಾಡಿದೆ. ಅಲ್ಲಿ ಸೋತೆ. ಸೋತ ನಂತರ ಒಂಥರ ಹಿನ್ನಡೆ ನನಗೆ, ಮಾನಸಿಕವಾಗಿ ನಾನು ಒಂದು ಸ್ವಲ್ಪ ಕುಗ್ಗಿ ಹೋಗಿದ್ದೆ. ಆವಾಗ ಸಂಘ ಪರಿವಾರದ ಹಿರಿಯರು, ನಮ್ಮ ಶಂಕರಾಂಜಿ ಇವತ್ತು ರಾಷ್ಟ್ರೀಯ ಶಿಕ್ಷಣ ಪ್ರಸಾರ ಯಾವುದೋ ಒಂದು ಜವಾಬ್ದಾರಿ ಇದೆ ರಾಷ್ಟ್ರೀಯ ಮಟ್ಟದಲ್ಲಿ, ಅವರು ವಿಭಾಗ ಪ್ರಚಾರಕರಾಗಿದ್ದರು. ನಮ್ಮಲ್ಲಿ ಬಂದು ನನಗೆ ಹೇಳಿದರು, ಇಲ್ಲ ಇದು ರಾಜಕಾರಣ ಹೇಳು ಬಿಡು ಇದ್ದೇ ಇರ್ತದೆ, ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬಾರ್ದು, ನೀವು ಸಂಘದ ಜೊತೆ ಸಂಪರ್ಕ ಬರಬೇಕಂತೇಳಿ ಒಂದು ಶಿಬಿರಾಧಿಕಾರಿ ಮಾಡಿ ಒಂದು 8 ಶಿಬಿರಾಧಿಕಾರಿ ಆಗಿದ್ದೆ ನಾನು. ಅಲ್ಲಿ ಸಂಘದ ಜೊತೆ ಸಂಪರ್ಕ ಇತ್ತು, ಇಷ್ಟು ಒಡನಾಟ ಇರಲಿಲ್ಲ. ಅವ್ರು ಬಂದ ನಂತರ ಭಾಳಷ್ಟು ಒಡನಾಟ ಆದಂತರ ನನಗನ್ನಿಸ್ತು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯಾವುದೇ ಪ್ರತಿಫಲಾಪೇಕ್ಷೆ ಅಲ್ಲಿರ್ತಕ್ಕಂಥ ಕಾರ್ಯಕರ್ತರು ಯಾವ ರೀತಿ ಕೆಲಸ ಮಾಡ್ತಾರೆ, ಯಾಕೆ ಮಾಡ್ತಾರೆ, ಈ ದೇಶಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅನ್ನುವಂಥ ಏನು ಭಾವನೆ ಬಂದು ನನಗೆ. ಅವರು ಒಂಥರ ಬಿಳಿ ಅರಿವೆ ಸನ್ಯಾಸಿಗಳು, ಸನ್ಯಾಸಿಗಳು ಕಾವಿ ಅರಿವೆ ಧರಿಸಿದ್ರೆ ಅವರು ಬಿಳಿ ಅರಿವೆ ತಟ್ಕೊಂಡು ಯಾವುದೇ ಅಪೇಕ್ಷೆ ಇಲ್ಲದೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ದುಡಿತಾ ಇರಬೇಕಾದ್ರೆ ನಾನು ನನ್ನ ಜೀವನದ ಒಂದಿಷ್ಟು ಭಾಗ ಯಾಕೆ ಮಾಡಬಾರ್ದು ಅಂತೇಳಿ ಅವತ್ತೇನು ನಾನು ಕಲ್ಪನೆ ಮಾಡಿಕೊಂಡೆ. ಹೀಗಾಗಿ ಅಧಿಕಾರಕ್ಕೆ ಆಸೆ ಪಡುವಂಥದ್ದು ಕಡಿಮೆ ಆಗಿತ್ತು ಅವತ್ತಿನಿಂದ. ಆದರೆ ಇತ್ತೀಚಿನ ದಿವಸದೊಳಗೆ ಭಾಳಷ್ಟು ಜನ ನಮ್ಮ ಹಿಂದೆ ಬಂದವರು ಭಾಳಷ್ಟು ಜನ ಅಧಿಕಾರ ತೊಗೊಂಡಾಗ ಭಾಳಷ್ಟು ಕಾರ್ಯಕರ್ತರಿಗೆ ಅನ್ನಿಸ್ತದೆ, ಏ ನಮಗೂ ಸಿಗಬೇಕು ಅವಕಾಶ ಅಂತೇಳಿ. ಅದು ಅನ್ನಿಸ್ತಾ ಇರುವಂಥ ಸಂದರ್ಭದಲ್ಲಿ ಪಾರ್ಟಿ ನನಗೆ ಈ ಅವಕಾಶ ಕೊಟ್ಟದೆ. ಹೀಗಾಗಿ ನಾನು ಹೊರಗಡೆ ಹೋಗಬೇಕು ಆ ಭಾವನೆ ನನಗೆ ಯಾವತ್ತೂ ಬರಲಿಲ್ಲ, ಬರುವಂಥ ಸಂದರ್ಭವೂ ಬರಲಿಲ್ಲ. ಅದು ನನ್ನ ಸುದೈವಿ ಅಂತ ಅನ್ನಿಸ್ತದೆ ನನಗೆ. ಇವತ್ತಿನ ದಿನಕ್ಕೂ ಯಡಿಯೂರಪ್ಪನವರು ನಮ್ಮ ಜೊತೆ ಹಾಗೆ ಇದ್ದಾರೆ, ಭಾಳ ಒಳ್ಳೆ. 94 ಹೇಗಿದ್ರು ಈಗಲೂ ಹಾಗೆ? ಯಡಿಯೂರಪ್ಪನವರು ಭಾಳ ಕೊಟ್ಟ ಮಾತನ್ನ ನಡೀತಕ್ಕಂಥ ಒಬ್ಬ ವ್ಯಕ್ತಿ. ಅವತ್ತು ಹೇಳಿದರು ನಾನು ಜಿಲ್ಲಾ ಪಂಚಾಯತಿ ಚುನಾವಣೆ ಸ್ಪರ್ಧೆ ಮಾಡಬೇಕಾದ್ರೆ ನಾನು MLA ನಿರೀಕ್ಷೆ ಒಳಗಿದ್ದೆ, MLA ಟಿಕೆಟ್ ಕೊಡ್ಬೋದು ಅಂತೇಳಿ ಕರೆದು ನೀನು ಜಿಲ್ಲಾ ಪಂಚಾಯತ್ ಚುನಾವಣೆ ನಿಲ್ಲಂದಾಗ ನಾನು ಯಾಕೆ ಸರ್ ನಾನು ಯಾಕೆ ನಿಲ್ಲಬೇಕು ಅಂತ ಕೇಳಿದೆ. ಇಲ್ಲಪ್ಪ, MLA ಇನ್ನೂ ದೂರ ಇದೆ, ನಿನಗೀಗ ನಾನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಮಾಡ್ತೀನಿ ಅಂತ ಹೇಳಿದರು. ಕೊಟ್ಟು ಮಾತಿನಂತೆ ಅವರು ಅಧ್ಯಕ್ಷ ಮಾಡಿದರು. ಆಮೇಲೆ ಬೇರೆ ಬೇರೆ ಕಾರಣದಿಂದ ಬೇರೆ ಬೇರೆಯವರು ಟಿಕೆಟ್ ಕೊಟ್ಟಾಗ ನನ್ನ ಕರೆದು ಬೋರ್ಡ್ ಚೇರ್ಮನ್ ಮಾಡಿದರು. ಆದರೆ ಇವತ್ತಿಚ್ಚೀತಿನ ರಾಜಕೀಯ ಕೆಲವು ಹಿನ್ನೆಲೆಯಿಂದ ಭಾಳಷ್ಟು ಜನ ಅವ್ರಿಗೆ ಒತ್ತಡಿದೆ, ಪಾರ್ಟಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದೆ. ಅವತ್ತು ಕೊಟ್ಟಷ್ಟು ಟೈಮ್ ಕೊಡಲಿಕ್ಕೆ ಆಗಲಿಲ್ಲ ಅಂದ್ರೂ, ಬಟ್ ಆ ಪ್ರೀತಿ ವಿಶ್ವಾಸ ನನ್ನ ಮೇಲಿದೆ. ನಾನು ರಾಜ್ಯಸಭಾ ಸದಸ್ಯನಾಗಿ ಅವ್ರ ಮನೆಗೆ ಹೋದೆ. ಸದಸ್ಯನಾಗೋಕ್ಕಿಂತ ಮೊದಲು, ನಾಮಪತ್ರ ಸಲ್ಲಿಸೋಕ್ಕಿಂತ ಮೊದಲು ನಾನು ಒಳಗಡೆ ಹೋದೆ. ಹೊರಗಡೆ ಎಲ್ಲ ಚರ್ಚೆ ಆಗ್ತಾಯಿತ್ತು, ಯಡಿಯೂರಪ್ಪನವರು ಬಿಟ್ಟೇನೋ ನಿರ್ಣಯ ಮಾಡಿದ್ದಾರೆ ಆ ಥರ ಎಲ್ಲ. ಬಟ್ ಹೋದಾಗ ಹೇಳಿದರು, ಬರಪ್ಪ ಭಾಳ ಒಳ್ಳೆಯದಾಯ್ತು, ನೀನು ಭಾಳ ದಿವಸದಿಂದ ಕೆಲಸ ಮಾಡಿದ್ದೆ ಪಾರ್ಟಿಯೊಳಗೆ, ಯಾವ್ಯಾವುದೋ ಕಾರಣದಿಂದ ನಿನಗೆ ಅವಕಾಶ ಸಿಕ್ಕಿರಲಿಲ್ಲ, ಇವತ್ತು ಇಷ್ಟು ದೊಡ್ಡ ಪ್ರಮಾಣ ಅವಕಾಶ ಸಿಕ್ಕಿದೆ, ಖುಷಿಯಾಗಿದೆ, ನನಗೆ ತುಂಬ ಖುಷಿಯಾಗಿದೆ ಅಂತ ನನ್ನ ಕರೆದು ಆಶೀರ್ವಾದ ಮಾಡಿ ಸ್ವೀಟ್ ಕೊಟ್ಟು ಚಹಾ ಕುಡಿಸಿ ನನ್ನ ನಾಮಪತ್ರ ಸಲ್ಲಿಸಿಕೆ ಅವರು ಕೂಡ
ಅರ್ಧ ಗಂಟೆ ಮುಂಚಿತವಾಗಿ ಬಂದು ಕುಂತಿದ್ದೆ. ಅವ್ರದ್ದು ಹೊರಗಡೆ ಏನು ಚರ್ಚೆ ಆಗ್ತದೆ ಆ ಥರ ಏನು ಯಾವುದೇ ಭಾವನೆ ಇಲ್ಲ, ನನ್ನ ಜೊತೆ ಒಳ್ಳೆ ಸಂಬಂಧ ಇದೆ, ಅವ್ರು ಹಿರಿಯರು, ಅವ್ರ ಆಶೀರ್ವಾದದಿಂದ ನಾನು ಕ್ಷೇತ್ರದೊಳಗೆ ಓಡಾಡಿ ಇಷ್ಟೆಲ್ಲ ಕೆಲಸ ಮಾಡಿದ್ದೀನಿ. ಆದರೆ ಇವತ್ತು ದಿಲ್ಲಿ ಮಟ್ಟದ ನಾಯಕರು ಗುರುಚಿದ್ರಲ್ಲಿ ತಪ್ಪು ಅಂತನ್ನುವಂಥದ್ದು ಏನಿದೆಯಲ್ಲ, ಅದು ಯಾಕೋ ನನಗೆ ಸರಿ ಅನಿಸ್ತಾ ಇಲ್ಲ. ಮೀಡಿಯಾದಲ್ಲಿ ಒಬ್ಬ ರಾಜ್ಯವನ್ನು ಪ್ರತಿದಿನ ಮಾಡ್ತಕ್ಕಂಥ ನಮ್ಮ ಅನೇಕ ನಾಯಕರು ಅಲ್ಲಿ ಇರ್ತಿರ್ಬೇಕಾದ್ರೆ ಈ ರಾಜ್ಯದೊಳಗೆ ಅವರಿಗೂ ಒಂದು ಅನಿಸ್ತದೆ, ಯಾವುದೋ ಮೂಲೆಯಲ್ಲಿ ಒಬ್ಬ ಕಾರ್ಯಕರ್ತ ಉಳಿದಿದ್ದಾರೆ, ಅವ್ನು ಗುರುತಿಸ್ಬೇಕಂತೇಳಿ ಅದನ್ನು ಗುರುತಿಸಿದ ತಕ್ಷಣ ಅವರು ಗುರುತಿಸಿರು, ಇವ್ರು ಗುರುತಿಸಲಿಲ್ಲ, ಅದರಿಂದ ಏನೋ ನಡೀತಾ ಇದೆ ಅನ್ನುವಂಥದ್ದು ಏನಿದೆಲ್ಲ, ಇದು ಯಾಕೋ ಒಂಥರ ಒಂದು ಒಳ್ಳೆಯ ಹೆಲ್ದಿ ಚರ್ಚೆ ಅಲ್ಲ ಅಂತ ಅನಿಸ್ತದೆ. ಕರ್ನಾಟಕದಲ್ಲಿ ಇದ್ದಂತಹ ನಾಯಕರು ಯಾಕೆ ಇಷ್ಟು ದಿನ ಗುರುತಿಸೋದಕ್ಕೆ ಸಾಧ್ಯ ಆಗಲಿಲ್ಲ, ಕರ್ನಾಟಕದಿಂದ ರಾಷ್ಟ್ರೀಯ ಮಟ್ಟಕ್ಕೆ ಹೋಗೋ ತನಕ ಇದಕ್ಕೆ ಕಾಯಬೇಕಾಗಿತ್ತಾ ಅನ್ನುವಂಥ ಒಂದು ಚರ್ಚೆ ನಮ್ಮಲ್ಲಿ ಅಂತೂ ನಡೆದಿದೆ, ಇದನ್ನಂತೂ ನಾನು ಹೇಳಬಲ್ಲೆ. ಎಸ್, ಇಷ್ಟೊತ್ತು ಇಷ್ಟೆಲ್ಲ ಒತ್ತಡದ ನಡುವೆಯೂ ಕೂಡ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಆಗಮಿಸಿದ್ರಿ, ಭಾಳಷ್ಟು ವಿಚಾರಗಳಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ರಿ, ಭಾಳ ನೇರವಾದಂತಹ ಉತ್ತರವನ್ನು ಕೊಟ್ಟಿದ್ದೀರಿ. ನಿಮ್ಮ ಪಕ್ಷ ಮತ್ತು ನಿಮ್ಮ ಪಕ್ಷ ನಿಷ್ಠೆ ಬಹುಶಃ ಇವತ್ತಿನ ದಿನ ನಿಮ್ಮನ್ನು ಇಷ್ಟು ದೂರ ಕರ್ಕೊಂಡು ಬಂದಿದೆ. ಅಧಿಕಾರ ಸಿಕ್ಕಿಲ್ಲ ಅಂದ ತಕ್ಷಣ ವರ್ಷಗಳಿಂದ ಪಕ್ಷದಲ್ಲಿ ಇರುವಂತಹ ಜನ ಪಕ್ಷ ಬಿಟ್ಟು ಹುಟ್ಟೋಗ್ತಾರೆ, ಪಕ್ಷವನ್ನು ಬದಲಾಯಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇರ್ತಾರೆ. ನಾನು ಒಂದು ಪಕ್ಷ ಮತ್ತು ಒಂದು ಸಿದ್ಧಾಂತವನ್ನು ನಂಬಿ ಬದುಕಿದ್ರೆ ಬಹುಶಃ ಪಕ್ಷ ಮುಂದಿನ ದಿನ ನನ್ನನ್ನು ಗುರುತಿಸುತ್ತೆ ಅನ್ನೋದಕ್ಕೆ ಬಹುಶಃ ನೀವು ಸದೃಶ ಉದಾಹರಣೆಯಾಗಿದ್ದೀರಿ ಮತ್ತು ಇವತ್ತಿನ ನಮ್ಮ ಬಾಹುಬಲಿಯಾಗಿದ್ದೀರಿ. ಮುಂದಿನ ದಿನಗಳಲ್ಲಿ ರಾಜ್ಯಸಭೆಯಲ್ಲಿ ರಾಜ್ಯವನ್ನು ಮೊದಲು ಆದ್ಯತೆಯನ್ನು ಇಟ್ಕೊಂಡು ನೀವು ಕೆಲಸವನ್ನು ಮಾಡ್ತೀರಿ ಅಂತ ನನಗೆ ಈ ರಾಜ್ಯಸಭಾ ಸದಸ್ಯನಾದಂಥ ಸಂದರ್ಭದಲ್ಲಿ ಕರೆದು ಅನೇಕ ವಿಷಯಗಳನ್ನು ತಮ್ಮಗಳೊಂದಿಗೆ ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ TV5 ಎಲ್ಲ ತಂಡಕ್ಕೆ ಮತ್ತು ವಿಶೇಷವಾಗಿ ತಮಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತೀನಿ. ನಾನು ಒಬ್ಬ ಕಾರ್ಯಕರ್ತನಾಗಿ ಭಾಳ ವರ್ಷದಿಂದ ಕೆಲಸ ಮಾಡ್ತಾ ಇದ್ರೂ ಕೂಡ ಒಂದು ಎತ್ತರದ ಸ್ಥಾನದಲ್ಲಿ ಅಂದರೆ ರಾಜ್ಯಸಭಾ ಸದಸ್ಯನಾಗಿ ನಾನು ಮೊದಲನೇ ಬಾರಿ ಹೋಗ್ತಾ ಇದ್ದೀನಿ. ಹೀಗಾಗಿ ಬರುವಂಥ ದಿನಗಳಲ್ಲಿ ನಮ್ಮೆಲ್ಲ ಮಾಧ್ಯಮ ಸ್ನೇಹಿತರಲ್ಲಿ ನಾನು ಇಷ್ಟೇ ವಿನಂತಿ ಮಾಡ್ತೀನಿ, ಅನೇಕ ವಿಷಯಗಳು ತಮ್ಮ ಕಡೆ ಏನಿದಾವೆ ಅದನ್ನು ನಾನು ಕೊಟ್ಟರೆ ಅದನ್ನು ಉಪಯೋಗ ಮಾಡಿಕೊಂಡು ನಾನು ಯಾವ ರೀತಿ ರಾಜ್ಯವನ್ನು ಪ್ರತಿನಿಧಿ ಮಾಡ್ಬೋದು ರಾಜ್ಯಸಭೆಯಲ್ಲಿ ಅನ್ನುವಂಥದ್ದನ್ನು ಒಂದು ಕಲ್ಪನೆ ಮಾಡಿಕೊಂಡು ನಾನು ಮಾಡ್ತೀನಿ. ಬರುವಂಥ ದಿನಗಳಲ್ಲಿ ತಮ್ಮ ಎಲ್ಲರ ಸಹಕಾರ ನನಗಿರಲಿ ಅಂತೇಳಿ ವಿಶೇಷವಾಗಿ ತಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡಿ ಈ ಅವಕಾಶ ಕೊಟ್ಟಿದ್ದಕ್ಕಾಗಿ ಮತ್ತೊಮ್ಮೆ ತಮಗೆಲ್ಲ ಧನ್ಯವಾದ ಅಂತೇಳಿಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಕರುನಾಡಿನ ನೆಚ್ಚಿನ ಕಾರ್ಯಕ್ರಮ ನಮ್ಮ ಬಾಹುಬಲಿ ಇವತ್ತಿನ ದಿನ 83 ಸಂಚಿಕೆಗಳನ್ನು ಪೂರೈಸಿದೆ. ನೀವು ನಮ್ಮ ಬಾಹುಬಲಿಯಾಗಿ ಆಗಮಿಸಿದ್ದೀರಿ. ಸೊ ಲೆವಿಸ್ಟಾ ಇನ್ಸ್ಟೆಂಟ್ ಕಾಫಿಯಿಂದ ಒಂದು ಸಣ್ಣ ಉಡುಗೊರೆ ನಿಮಗಾಗಿ. ಧನ್ಯವಾದ. ಥ್ಯಾಂಕ್ ಯು. ಲೆವಿಸ್ಟಾ ಕಾಫಿಯವರಿಗೂ ಕೂಡ ಧನ್ಯವಾದ. ಎಸ್, ಇದಾಗಿತ್ತು ಇವತ್ತಿನ ನಮ್ಮ ಬಾಹುಬಲಿ ವಿಶೇಷ ಕಾರ್ಯಕ್ರಮ. ಹಾಗಾದರೆ ಹೋಗಿ ಬರ್ತೀನಿ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೋರ್ವ ಅತಿಥಿಯೊಂದಿಗೆ ನಿಮ್ಮ ಮುಂದೆ ಭೇಟಿಯಾಗ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ TV5, ಇದು ವಾಸ್ತವದ ಪ್ರತಿರೂಪ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಕೀಪ್ ಲರ್ನಿಂಗ್ ಬೈ ಜೋಸ್. ಈ ವೈರಸ್ ಇನ್ಸ್ಟೆಂಟ್ ಆಗಿ ಹೋಗೋದಿಲ್ಲ, ನಮ್ಮ ಜೀವನ ನಾರ್ಮಲ್ಗೆ ಇನ್ಸ್ಟೆಂಟ್ ಆಗಿ ಬದಲಾಗೋದು ಇಲ್ಲ. ಆದ್ರೆ ನಾವೆಲ್ಲರೂ ಒಟ್ಟಿಗಿದ್ರೆ ಇನ್ಸ್ಟೆಂಟ್ ಆಗಿ ಒಂದು ಹೊಸ ನಂಬಿಕೆ ಸೃಷ್ಟಿ ಮಾಡಬಹುದು. ಬನ್ನಿ, ನಾವು ಒಂದಾಗಿ ಒಂದು ಹೊಸ ಸ್ಟಾರ್ಟ್, ಒಂದು ಫ್ರೆಶ್ ಸ್ಟಾರ್ಟ್ ಮಾಡೋಣ. ಶುರು ಮಾಡಿ ಹೊಸ ಪ್ರಾರಂಭ ದಿನವು ಲಿವಿಸ್ಟಾದಿಂದ. ನಿಮ್ಮ ಒಡವೆಯನ್ನ ಬೆಸ್ಟ್ ರೇಟಿಗೆ ತಗೊಂಡು ಸ್ಪಾಟ್ ನಲ್ಲಿ ಡಿಫರೆನ್ಸ್ ಅಮೌಂಟ್ ನ ಕೊಡ್ತೀವಿ, ಅದು ನಮ್ಮ ಬೆನಕ ಗೋಲ್ಡ್ ಕಂಪನಿ ಮಾತ್ರ. ದುರ್ಗಂಧದ ಭಯ ಇಲ್ವೇ ಇಲ್ಲ, ಏಕೆಂದ್ರೆ ಈಗ ಬಂದಿದೆ ತಾಜಾ ಪರಿಮಳ ಭರಿತ ವೀಕೋದ ಸಾಫ್ ವೀಕೋ ವಜ್ರದಂತಿ, ಈಗ ಸೊಂಪು ಫ್ಲೇವರ್ ನಲ್ಲಿ. ಇನ್ಮೇಲೆ ನೋ ಬಡ್ಡಿ. ಅಟಿಕಾ ಗೋಲ್ಡ್ ಕಂಪನಿ, ಕಾಲ್ 888-0300-300. ಕಷ್ಟ ಯಾವತ್ತೂ ಹೇಳಿ ಬರುವುದಿಲ್ಲ ಅನ್ನೋದಕ್ಕೆ ಇಂದಿನ ದಿನಗಳೇ ಸಾಕ್ಷಿ. ನಮ್ಮವರ ವಿಷಯ ಬಂದಾಗ ಪ್ರೊಟೆಕ್ಷನ್ ಬಹಳ ಅಗತ್ಯ ಎಲ್ಲರಿಗೂ. HDFC ಲೈಫ್ನ ಟರ್ಮ್ ಪ್ಲಾನ್ಸ್, ಒನ್ ಡೇ ಕ್ಲೇಮ್ ಸೆಟಲ್ಮೆಂಟ್ ಒಂದಿಗೆ ನಿಮ್ಮವರ ಫ್ಯೂಚರ್ ಇವತ್ತೇ ಪ್ರೊಟೆಕ್ಟ್ ಮಾಡಿ. HDFC ಲೈಫ್, ನಿಮ್ಮನ್ನು ನೀವು ಗೌರವಿಸಿರಿ. ನೀವು ಗಿರವಿ ಇಟ್ಟು ಬಿಡಿಸ್ಕೊಳ್ಳಕ್ಕಾಗದಿರೋ ಆಭರಣನ SDJ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ. ಅಷ್ಟೇ ಅಲ್ಲ, ಒಂದು ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ. Presenting the all new Harrier 2020 with panoramic sunroof, 6-speed automatic transmission, 170 PS cryotech diesel engine. Experience the thrill of power and the comfort of automatic Harrier 2020. Test drive now.
ಕಷ್ಟ ಕಾಲದಲ್ಲಿ ಕೈ ಹಿಡಿಯೋರು ಬಂಧುಗಳು ಅನ್ನೋದು ಬರೀ ಮಾತುಗಷ್ಟೇ, ಆದ್ರೆ ನಿಜವಾಗ್ಲೂ ನಿಮ್ ಕೈ ಹಿಡಿಯೋರು ನಮ್ಮ ಐಶ್ವರ್ಯ ಗೋಲ್ಡ್ ಬೈಯರ್ಸ್. ಐಶ್ವರ್ಯ ಗೋಲ್ಡ್ ಬೈಯರ್ಸ್, ಇಂಡಿಯಾಸ್ ಬೆಸ್ಟ್ ಗೋಲ್ಡ್ ಬೈಯರ್ಸ್. ಈ ಪರಿಸ್ಥಿತಿಲಿ ಯಾರು ಕೇಳ್ತಾರೆ ನಮ್ಮ ಗೋಳನ್ನು?